ಸ್ಕೂಟರಿಂದ ನೋಡಿ ಸ್ಮೋಕು. ಗಾಡಿ ತೊಗೊಂಡು ಇಷ್ಟು ದಿವಸ ಎಲ್ಲೆಲ್ಲೋ ರೈಡ್ ಮಾಡಿದ್ದೀನಿ, ಸೊ ಫಸ್ಟ್ ಟೈಮು ಒಂದು ಎಡವಟ್ಟಿಗೆ ಸಿಗಾಕೊಂಬಿಟ್ಟಿದ್ದೀನಿ. ಇಲ್ಲಂತೂ ಹತ್ತಲ್ಲ 100%. ಮೋಡ್ನ ಚೇಂಜ್ ಮಾಡೋಣ. ಏನು ಮಾಡೋದು ಇಂಥ ಪ್ಲೇಸಲ್ಲಿ, ಯಾವನಿಗೆ ಗೊತ್ತು ಚಾರ್ಲಿ, ಯಾವನಿಗೆ ಗೊತ್ತು. ಒಂದೊಂದು ಕಿಲೋಮೀಟ್ರಿಗೆ 4-4 ಕಿಲೋಮೀಟರ್, 5-5 ಕಿಲೋಮೀಟರ್ ರೇಂಜ್ ಕಡಿಮೆ ಆಗ್ತಾಯಿದೆ. ಘಾಟ್ ಹೆಸರೇ ಮರ್ತುಬಿಟ್ಟಲ್ಲ, ಇದು ಯಾವ ಊರಪ್ಪ ಇದು? ಅಯ್ಯಯ್ಯೋ, ಹೆಸರೇ ಮರ್ತುಬಿಟ್ಟೆ ಫ್ರೆಂಡ್ಸ್. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾರ್ವಿ. ಊಟಿ ರೈಡ್ನ ಪಾರ್ಟ್ 2 ವಿಡಿಯೋ ನೋಡ್ತಾ ಇದ್ದೀರಾ. ಮೈಸೂರಿಂದ ಊಟಿಗೆ ನನ್ನ ಇವಿ ಸ್ಕೂಟಿ ಇಟ್ಕೊಂಡು ರೈಡ್ ಮಾಡ್ತಾ ಇದ್ದೀನಿ, ಓಲಾ S1 Pro. ಸದ್ಯಕ್ಕೆ ನಾನು ಇವಾಗ ಮಸಿನಗುಡಿಗೆ ಹೋಗೋ ಜಂಕ್ಷನಲ್ಲಿ ಇದ್ದೀನಿ. ಸೊ ಎರಡು ರೂಟ್ ಇದೆ ಊಟಿಗೆ ಹೋಗಿ, ಒಂದು ಗೂಡ್ಲೂರಿಂದ ಹೋಗ್ಬೋದು, ಇನ್ನೊಂದು ಕಲ್ಲಟ್ಟಿ ಘಾಟ್ ಹತ್ತು ಹೋಗ್ಬೋದು. ಕಲ್ಲಟ್ಟಿ ಘಾಟ್ ಹತ್ತಿದ್ರೆ ನಿಮಗೆ 30 ಕಿಲೋಮೀಟರ್ ಕಡಿಮೆ ಆಗುತ್ತೆ, ಆದರೆ ಎಕ್ಸ್ಟ್ರೀಮ್ ಅಪ್ ಇರುತ್ತೆ, ಘಾಟ್ ಇರುತ್ತೆ, ಸುಮಾರು 36 ಏರ್ ಪಿನ್ ಬೆಂಡನ ಇದೆ. ಸೊ ಗೂಡ್ಲೂರ್ ಮೇಲೆ ಹೋದರೆ ಸುಮಾರು ಒಂದು 67 ಕಿಲೋಮೀಟರ್ ಆಗುತ್ತೆ ಈ ಪಾಯಿಂಟಿಂದ. ಸದ್ಯಕ್ಕೆ ನಾನು ಕಲ್ಲಟ್ಟಿ ಘಾಟ್ನೇ ಹಚ್ಚೋಣ ಈ ವಿ ಸ್ಕೂಟ್ರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸಖತ್ ಟಫ್ ಆಗಿರುತ್ತೆ, ಸಖತ್ ಮಜವಾಗಿರುತ್ತೆ, ಒಳ್ಳೆ ಹಿಲ್ ಸ್ಟೇಷನು. ಬನ್ನಿ ಹೋಗೋಣ, ಹೆಂಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ನೋಡ್ತೀರಾ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಸೊ ಸ್ವಲ್ಪ ಕೆಲವೊಂದೆಲ್ಲ ಟಾಸ್ಕ್ ಎಲ್ಲ ಇದೆ. ಗಾಡೀಲಿ ಚಾರ್ಜು ನಾರ್ಮಲಿ ಈ ಜಾಗದಿಂದ ಒಂದು 100-120 ಕಿಲೋಮೀಟರ್ ರೇಂಜ್ ಇರಬೇಕು, ಆದರೆ ನನ್ನ ಗಾಡೀಲಿ ಇರೋದು ಬರೀ 95 ರೇಂಜು ನಾರ್ಮಲ್ ಮೋಡಲ್ಲಿ. ಸೊ ಇಷ್ಟೇ ರೇಂಜಲ್ಲಿ ಊಟಿ ತಲುಪ್ತೀನ ಇಲ್ವ ಅಂತ ದೇವರಿಗೆ ಗೊತ್ತು. ಸೊ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಇವಾಗ ನೀವು ನೋಡ್ತೀರಾ. ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮೈಸೂರಿಂದ ಈ ಪಾಯಿಂಟ್ವರೆಗೂ ನನ್ನ ಚಾನಲ್ನ ಹೆಂಗೆ ರೈಡ್ ಮಾಡ್ಕೊಂಬಂದೆ ಅಂತ ನಿಮಗೆ ಪಾರ್ಟ್ 1 ವಿಡಿಯೋ ಆಲ್ರೆಡಿ ನನ್ನ ಚಾನಲಿದೆ ನೋಡಿ. ಬಂಡೀಪುರ ಫಾರೆಸ್ಟಲ್ಲಿ ಆನೆ ಪ್ರಾಣಿಗಳೆಲ್ಲ ಸಿಕ್ಕಿದೆ, ಸೊ ಅದೆಲ್ಲ ವೀಡಿಯೋಗಳಲ್ಲಿದೆ ಹಿಂದಿನ ವೀಡಿಯೋಗಳಲ್ಲಿ ನೋಡಿ. ಬನ್ನಿ, ಇವಾಗಿರೋದು ಮೇಯ್ನ್ ಎಕ್ಸ್ಟ್ರೀಮ್ ಟಾಸ್ಕು, ಸೊ ಇದನ್ನು ಸೂಪರಾಗಿ ಕಂಪ್ಲೀಟ್ ಮಾಡೋಣ. ಈ ಕಾರ್ಗಳೆಲ್ಲ ಇಲ್ಲೇ ಹೋಗುತ್ತೆ, ಹೆವಿ ವೆಹಿಕಲೆಲ್ಲ ಹೋಗೋಕ್ಕಾಗಲ್ಲ ಇಲ್ಲಿ, ಅದಕ್ಕೆ ನೋಡಿ ಎಲ್ಲ ಕಾರು ಇಲ್ಲೇ ಹೋಗ್ತಾ ಇದೆ. ಸೊ ಡ್ರೈವರಲ್ಲಿ ತಂಬಿದ್ರೆ ಮಾತ್ರ ಈ ಗಾಡಿ ಓಡಿಸೋ ಇಲ್ಲಿ ಈ ಘಾಟಲ್ಲಿ ಓಡಿಸೋಕ್ಕಾಗುತ್ತೆ, ಇಲ್ಲ ಅಂದರೆ ತುಂಬ ಕಷ್ಟ. ಒಂದು ಕಡೆ ನಿಲ್ಲಿಸಿ ಜರ್ಕಿನ ಹಾಕೋಕ್ಕಾಗಲಿಲ್ಲ ಮಳೆ ಬಂದಮೇಲೆ, ಫುಲ್ಲು ಫಾರೆಸ್ಟಲ್ಲೂ ಎಲ್ಲೂ ನಿಲ್ಸೋಕ್ಕೆ ಜಾಗ ಆಗಲಿಲ್ಲ. ಓ, ಇಲ್ಲೂ ನಿಲ್ಸಾರು, ಜರ್ಕಿನ ಹಾಕ್ಕೊಬೇಕು, ಇಷ್ಟೊಂದು ಜಾಮ್ ಆಗಿತ್ತು. ಇಲ್ಲೆಲ್ಲ ಒಂದು ಸ್ವಲ್ಪ ಜಾಗ ಇದೆ, ನಿಲ್ಲಿಸ್ಬಿಟ್ಟು ಒಂದು ಜರ್ಕಿನ ಹಾಕೊಂಬೋಣ. ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಬೆಳಗ್ಗೆಯಿಂದ ಎಷ್ಟು ಬಂದಿದ್ದೀನಿ ಅಂತ ನೋಡಿಬಿಡಿ, ಡಿಸ್ಪ್ಲೇನೇ ವರ್ಕ್ ಆಗ್ತಿಲ್ಲ, ಹೋಗತ್ತೆ ಮಳೆ, ನೀರು ಬಿದ್ದು 95 ಕಿಲೋಮೀಟ್ರ್ ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ಮಸನಗುಡಿ, ಮಸನಗುಡಿ ಬಿಟ್ಟು ಕಲ್ಲಟ್ಟಿ, ಕಲ್ಲಟ್ಟಿ ಬಿಟ್ಟು ನೆಕ್ಸ್ಟ್ ಊಟಿ, ಈ ರೂಟು. ಮಳೆ ಬಂದಿರೋದ್ರಿಂದ ಲೆನ್ಸ್ಗೆ ಹೋಗಿ ನೀರು ಕೂತ್ಕೊಂಡ್ಬಿಡ್ತಾ ಇದೆ, ಹೆಂಗೆ ಅಂತ ಗೊತ್ತಿಲ್ಲ, ವಿಡಿಯೋ ಕ್ವಾಲಿಟಿ ಹೆಂಗೆ ಬರ್ತಾ ಇದೆ ಅಂತ. ತಕ್ಕ ಮಟ್ಟಕ್ಕೆ ಬರ್ತಾ ಇದೆ ಅಂತ ಅಂದ್ಕೋತೀನಿ, ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿನಲ್ಲಿ ವ್ಯೂ ಮಾತ್ರ. ಎಲ್ಲ ಗ್ರೀನರಿ ಅಲ್ವಾ, ಮಳೆ ಬರ್ತಾ ಇರೋದು, ಅದಕ್ಕೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನನಗಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ, ಸೊ ಗೋಪುರನು ಅದೇ ವ್ಯೂವಲ್ಲೇ ತೋರಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. 93 ಕಿಲೋಮೀಟ್ರ್ ರೇಂಜ್ ಇದೆ, ಗುಂಡ್ಲುಪೇಟೆಯಿಂದ ಇಲ್ಲಿಗೆ 33 ಕಿಲೋಮೀಟ್ರು ಕರೆಕ್ಟಾಗಿ ಈ ಜಾಗಕ್ಕೆ. ಚುಮು 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 ಅಂತ ಇದೆ ಇವಾಗೆಲ್ಲ, ಅರ್ಧ ಗಂಟೆ ಮಳೆ ನೆಳೆದ್ಮೇಲೆ. ನಾನು ಬಂಡೀಪುರ ಫಾರೆಸ್ಟಿಂದ ಬರಬೇಕಾದ್ರೆ ಎಂಟ್ರಿಲಿ ಆನೆ, ಜಿಂಕೆ, ಅದು ಇದು ಒಂದು ಕಾಣಿಸ್ತಾಯಿತ್ತು, ನವಿಲು ಅಂತೆಲ್ಲ. ಸೊ ಇಲ್ಲಿ ತಮಿಳ್ನಾಡು ಫಾರೆಸ್ಟ್ಗೆ ಎಂಟ್ರಿ ಆದ ತಕ್ಷಣ ಒಂದು ಏನು ಕಾಣಿಸೋನೇ ಇಲ್ಲ, ಎಲ್ಲ ಬಡದು ಬಾಯಿಗೆ ಹಾಕೊಂಬಿಟ್ರೆ ಏನಂತ ಗೊತ್ತಿಲ್ಲ, ಒಂದು ಇಲ್ಲಪ್ಪ. ಒಂದೆಲ್ಲೋ ಒಂದು ನವಿಲು ಕಾಣಿಸ್ತಷ್ಟೇ, ಒಂದು ಗೊತ್ತಾಗಿ ಒಂದು ಕೋತಿನಾದ್ರು ಬೇಡವಾ ಫಾರೆಸ್ಟು ಅಂತ ಗಾಡಿಲಿ ಓಡಾಡೋರಿಗೆ. ಏನಿದ್ರು ಪ್ರಾಣಿಗಳು ಕಾಣಿಸ್ಬೇಕು ಅಂದರೆ ನಿಮ್ಗೆ ಏನಿದ್ರು ಬಂಡೀಪುರದಲ್ಲಿ ಅಷ್ಟೇ, ಇಲ್ಲೆಲ್ಲ ಮುದುಮಲೆ ಹತ್ರ ಬಂದ ತಕ್ಷಣ ಸಿಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಹೇಳಿ, ಈ ರೋಡಲ್ಲೆಲ್ಲ ಸ್ಕೂಟ್ರು ಬೈಕಲ್ಲಿ ಬರೋ ಮಜಾ ಇನ್ನು ಯಾವುದ್ರಲ್ಲೂ ಬರಲ್ಲ. ಸೊ ಎಂಥದೇ ಕಾಸ್ಟ್ಲಿ ಕಾರ್ ತೊಗೊಂಬಂದ್ರೂ ಬರಲ್ಲ, ಒಂಥರ ಖುಷಿ ಕೊಡ್ತಾ ಇದೆ ಮಾತ್ರ. ಫಸ್ಟ್ ಟೈಮ್ ಬಂದಿರೋದು ನಾನು ಬೈಕಲ್ಲಿ, ಸೊ ಸ್ಕೂಟ್ರಲ್ಲಿ, ಇವಿ ಸ್ಕೂಟ್ರಲ್ಲಿ ಅದೂ ಫಸ್ಟ್ ಟೈಮು, 2-ವೀಲರಲ್ಲಿ ಬಂದಿದ್ದೆ ಫಸ್ಟ್ ಟೈಮು. ಸಖತ್ ಮಜಾ ಕೊಡ್ತಾ ಇದೆ. ಈ ಮಳೆ ಒಂದೊಂದು ಚೂರು ಬರಲಿಲ್ಲ ಅಂದಿದ್ರೆ ಇನ್ನೂ ಸೂಪರ್ ಆಗಿರೋದು ವ್ಯೂ ನೋಡೋಕ್ಕೆ. ಇಷ್ಟಾರ ಇರಲಿ, ಇದ್ರ ಮೇಲೆ ಜಾಸ್ತಿ ಆಗೋದು ಬೇಡ ಮಳೆ. ಸೊ ಗೋಪುರ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಗೋಪುರ ವಾಟರ್ ಪ್ರೂಫೇ, ಆದರೆ ಕೇಸ್ ಹಾಕಿರ್ತೀವಿ ನಾವು, ಕೇಸ್ ಹಾಕಿದ ಮೇಲೆ ಅದು ವಾಟರ್ ಪ್ರೂಫ್ ಅಲ್ಲ. ವಾಟರ್ ಪ್ರೂಫ್ ಮಾಡೋಕ್ಕೆ ಸುಮಾರು ಪ್ರೊಸೀಜರ್ ಇದೆ, ಅದಕ್ಕೆಲ್ಲ ಗಮ್ಗಳೆಲ್ಲ ಬರುತ್ತೆ, ಅದನ್ನೆಲ್ಲ ಹಾಕ್ಬೇಕು. ಸೊ ನಾನು ಸಿಂಪಲಾಗಿ ಹಾಕೊಂಬಂದಿದ್ದೆ ಅಷ್ಟೇ, ಮಳೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿದ್ರೆ ಮಳೆ ಬರ್ತಾ ಇದೆ, ನೋಡೋಣ ಹೆಂಗಾಗುತ್ತೆ ಪರಿಸ್ಥಿತಿ ಅಂತ. ಇದು ಮಸಿನಗುಡಿ ಊರು ನೋಡಿ, ಊಟಿ ಇಲ್ಲಿಂದ 29 ಕಿಲೋಮೀಟ್ರು. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಕಲ್ಲಟ್ಟಿ ಶುರು ಆಗಿಬಿಡುತ್ತೆ ನೋಡಿ, ಜಾಗ ಹೆಂಗಿದೆ ಅಂತ. ಸೊ ಇಷ್ಟೊತ್ತು ಮೋಡ ಏನು ಕಾಣಿಸ್ತಿರಲಿಲ್ಲ, ಉಸಿರು ಗಟ್ಟಂಗಿದೆ. ಇವಾಗಿದ್ರೆ ಟಾಪ್ಗೆ ಹೋಗ್ಬೇಕು ನಾವು.
ಇನ್ನೇನು ಶುರು ಆಯಿತು ಅನಿಸುತ್ತೆ ಕಲ್ಲಟ್ಟಿ ಘಾಟ್. ನಾನು ಗುಂಡ್ಲುಪೇಟೆ ಬಿಟ್ಟಾಗ 125 ಕಿಲೋಮೀಟರ್ ರೇಂಜ್ ಇತ್ತು, ಹತ್ತತ್ರ ಹೆಚ್ಚು ಕಮ್ಮಿ ಅಷ್ಟೇ ಬಂದಿದೆ ಕಿಲೋಮೀಟ್ರನ್ನ ಎಲ್ಲ ಇದು ಮಾಡಿದ್ರೆ ಅಷ್ಟೇ ರೇಂಜೇ ಇದೆ. ಸೊ 42 ಬಂದಿದ್ದೀನಿ, ಇನ್ನು 82 ಉಳ್ಕೊಂಡಿದೆ, 43 ಆಯ್ತಾ ಬರ್ತಾ ಇದೆ. ಸೊ ಒಂದು ಕಡೆ ಒಂದಷ್ಟು ಡೌನ್ ಇದೆ, ಒಂದು ಕಡೆ ಅಪ್ ಇದೆ. ಸೊ ಕಲ್ಲಟ್ಟಿ ಬರೋವರೆಗೂ, ಕಲ್ಲಟ್ಟಿ ಬಂದಮೇಲೆ ಫುಲ್ ಅಪ್ಪು ಈ ಕಡೆಯಿಂದ ಹೋಗ್ಬೇಕಾದ್ರೆ. ಆ ಕಡೆಯಿಂದ 2-ವೀಲರ್ ಬಿಡ್ತಾರೆ ಏನಂತ ಸರಿಯಾಗಿ ಗೊತ್ತಿಲ್ಲ, ಬಂದಮೇಲೆ ಗೊತ್ತಾಗುತ್ತೆ, ಬರುವಾಗ ಗೊತ್ತಾಗುತ್ತೆ ಅದು ಹೆಂಗೆ ಕಂಡೀಷನ್ ಅಂತ. 4-ವೀಲರ್ ಅಂತ ಜಾಸ್ತಿ ಬಿಡಲ್ಲ ಅಂತ ಕೇಳಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಹೆಂಗಿದೆ ನೋಡಿ ರೋಡು, ಸಕ್ಕತ್ತಾಗಿದೆ ಮಾತ್ರ. ಕಾಡು ಪ್ರಾಣಿಗಳು ತಮಿಳ್ನಾಡಲ್ಲಿ ಫಾರೆಸ್ಟ್ಗಳಲ್ಲಿ ಇದೇ ಸಿಗೋದು ಅನ್ಸುತ್ತೆ ಕಾಡು ಪ್ರಾಣಿ ಅಂತ. ಮೇಕೆಗಳೇ ಸಿಗ್ತಾ ಇತ್ತು ಹೋಗತ್ತೆಗೆ, ಆಡು ಮರಿ ಮೇಕೆಗಳ ಹೋಗತ್ತೆಗೆ ಫಾರೆಸ್ಟಲ್ಲಿ ಜಿಂಕೆನಾರ ಕೊನೆಗೆ ಸಿಗ್ಬೇಕಲ್ಲ. ಊಟಿಗೆ ಬಂದು ಅಲ್ಲಿ ಹೋಗಿ ಟೂರಿಸ್ಟ್ ಪ್ಲೇಸ್ ನೋಡೋದಲ್ಲ, ಸೊ ಊಟಿಗೆ ಹೋಗ್ತಾ ಇದ್ದಂಗೆ ಆ ರೈಡ್ ಮಾಡ್ತೀವಲ್ಲ ಅದೇ ಸಖತ್ ಸೂಪರ್ ಆಗಿರೋದು. ಮುಂದೆ ನೋಡಿ ಏನು ಕಾಣಿಸ್ತದೆ, ಸ್ವರ್ಗ ಅಂದರೆ ಅದೇ ಏನೋ, ಅಲ್ಲೇ ಇರಬೇಕೇನೋ, ಹೋಗ್ಬಿಟ್ಟು ನಾವು ಪರ್ಮನೆಂಟಾಗಿ ಏನೋ ಫೀಲ್ ಬಂದ್ಬಿಡುತ್ತೆ. ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಇದು ಒಂಥರ ಬ್ರೇಕಪ್ ರೈಡ್ ರೀತಿ ಅಂತ, ಸೊ ಏನಕ್ಕೆ ರೀಸನ್ ಅಂತ ನೀವು ಅಲ್ಲಿ ನೋಡ್ಬೋದು. ಓ ನೋಡಿ ಇವರೇನು ನಂದಿನ ಬಿಡದೆ ಫೋಟೋ ತಗೋತಾನೆ ಅನ್ಸುತ್ತೆ, ಕಾಡಂದಿನ ಹೋಗೋಣಪ್ಪ ಕಾಡಂದಿ. ಅಯ್ಯೋ ಸಿಕ್ಕಾಕೊಂಡ್ರೆ ಒಡೆದಾಕ್ಬಿಡುತ್ತೆ, ನಾವು ನಾಡಂದಿ ಅನ್ಕಂಡೆ ಅದನ್ನು ಹೋಗತ್ತೆಗೆ. ಲೈಫಲ್ಲಿ ಏನಿದೆ ಈ ಥರ ಜಾಗಗಳಲ್ಲಿ ಒಂದಷ್ಟು ಎಂಜಾಯ್ ಮಾಡೋದೇ ಇರೋದು, ಅದೇ ಗೋಳು ಪಾಳು ಇದ್ದೇ ಇರುತ್ತೆ. ಐ ಥಿಂಕ್ ಇಲ್ಲಿಂದ ಘಾಟ್ ಸೆಕ್ಷನ್ ಶುರುವಾಯಿತು ಅಂತ ಅನ್ಕೋತೀನಿ, ಕಲ್ಲಟ್ಟಿ ಘಾಟು ನೋಡೋಣ. ಏರ್ಪಿನ್ ಬಿಡ್ ನಂಬರ್ ಏನಾದ್ರು ಇದೆಯಾ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಹಾಕಿಲ್ಲ, ನೋಡೋಣ ಮುಂದೆ ಗೊತ್ತಾಗುತ್ತೆ. ಸೊ ರೇಂಜ್ದೇ ಇರೋದು ಇವಾಗ ಕರೆಕ್ಟಾಗಿ 75 ಇದೆ ರೇಂಜು, 49 ಇಲ್ಲಿವರೆಗೂ ಏನು ಅಂತ ರೇಂಜ್ ಲಾಸ್ ಆಗಿಲ್ಲ, ಇನ್ಮೇಲೆ ಎಷ್ಟು ರೇಂಜ್ ಆಗ ಲಾಸ್ ಆಗುತ್ತೆ ಅಂತ ನೋಡ್ತೀರಾ. ಸೊ ಇವಾಗ ಬೆಟ್ಟ ಹತ್ತಕ್ಕೆ ಶುರು ಮಾಡಾಯಿತು, 75 ರೇಂಜ್ ಇದೆ ಅಂತೇಳಿ 1 ನಿಮಿಷನೂ ಆಗಲಿಲ್ಲ ನೋಡಿ, ಅರ್ಧ ಕಿಲೋಮೀಟ್ರೂ ಬಂದಿಲ್ಲ, 2 ಕಿಲೋಮೀಟ್ರ್ ರೇಂಜ್ ಕಡಿಮೆ ಆಗೋಯ್ತು. ಸೊ ಮ್ಯಾಟ್ರ್ ಇದೆ, ಇಲ್ಲೂ ಮ್ಯಾಟ್ರ್ ಇದೆ, ಏನು ಮಾಡ್ತೀರಾ ಈ ಮ್ಯಾಟ್ರ್ ನೋಡಬೇಕು ಅಂದರೆ ಈ ಮ್ಯಾಟ್ರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಈ ಮ್ಯಾಟ್ರ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಈ ಮ್ಯಾಟ್ರ್ ಸಿಗಲ್ಲ, ಕಷ್ಟ. ಏನು ಮಾಡೋಂಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗೋಣ. 30 ಜಾಸ್ತಿ ಅಂತ ಸ್ಪೀಡು, ಇನ್ನೂ ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಸೊ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಗಾಡೀಲಿ ಒಂದು ಸೌಂಡ್ ಕೇಳಿಸ್ತಾ ಇದೆ ಅಂತ. ಸಕ್ಕದಾಗಿದೆ ಇವಾಗ, ಮಳೆ ಬಿಸಿಲಿಂದ ಮಳೆ ಆಗಿ ಬಂದಿದೆ ಅಲ್ವಾ, ಸ್ವಲ್ಪ ದಿಸ್ತಿಂದ ಎಲ್ಲ ಚಿಗುರೊಡ್ದು. ಏರ್ ಪಿನ್ ಬಂದ್ ಸ್ಟಾರ್ಟ್ ಆಗೋಯ್ತು, ಫಸ್ಟ್ ಏರ್ ಪಿನ್ ಬೆಂಡಿದು ಎಷ್ಟಿದೆ ಅಂತ ಏನಾದ್ರು ಮೆನ್ಷನ್ ಮಾಡಿದಾರ ಅಂತ ನೋಡೋಣ. ನಾರ್ಮಲಲ್ಲಿ ಹತ್ತುತ್ತಾ ಇದೆ, ಪರವಾಗಿಲ್ಲ, ಹತ್ತುಪ ಹತ್ತುಪ, ಅದು ಕಡಿಮೆ ತ್ರಾಟಲಲ್ಲೇ ಹತ್ತುತ್ತಾ ಇದೆ ನಾರ್ಮಲ್ ಮಾಡಲ್ಲೇ. ಈ ವಿ ಸ್ಕೂಟ್ರಲ್ಲಿ ಘಾಟ್ ಹತ್ತಿಸ್ತಾ ಇದೀನಿ. ಘಾಟ್ ಹೆಸರೇ ಮರ್ತ್ಬಿಟ್ಟಲ್ಲ, ಇದು ಯಾವ ಊರಪ್ಪ ಇದು, ಅಯ್ಯಯ್ಯೋ ಹೆಸರೇ ಮರ್ತ್ಬಿಟ್ಟೆ ಫ್ರೆಂಡ್ಸ್, ಯಾವ ಘಾಟು ಅಂತ. ಆ ಖುಷಿಲಿ ಯಾವ ಘಾಟು ಅಂತಲೇ ಮರ್ತ್ಬಿಟ್ಟೆ, ಕಲ್ಲಟ್ಟಿ ಕಲ್ಲಟ್ಟಿ ಘಾಟು. ಅಯ್ಯಪ್ಪ ಹಿಂಗೂ ಮರ್ತ್ಬಿಡುತ್ತಾ ಈ ವೆದರು, ಕಲ್ಲಟ್ಟಿ ಘಾಟು. ಓಕೆ ಮಸಿನಗುಡಿ ರೋಡು ಕಲ್ಲಟ್ಟಿ ಘಾಟು, ಓಕೆ ಓಕೆ. ನೋಡಿ ಇಲ್ಲೆಲ್ಲ ಹುಷಾರಾಗಿ ಬರಬೇಕು, ಗೊತ್ತಿಲ್ಲದೆ ಹತ್ಬಿಟ್ಟ ಅಂದರೆ ಅಂಸು ಸರಿಯಾಗಿದೆ ನೋಡಿ, ನಾರ್ಮಲಲ್ಲೇ ಹತ್ತಿಸ್ತಾ ಇದೀನಿ. ಸೊ ವ್ಯೂ ಪಾಯಿಂಟ್ ಇದೆ, ಹೋಗೋಣ. ಓಹೋ ಹೋ 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 ಇಲ್ಲಂತೂ ಹತ್ತಲ್ಲ 100%. ಮೋಡ್ನ ಚೇಂಜ್ ಮಾಡೋಣ. ಕೇಳಿಸ್ಕೊಂಡ್ರ ಏನು ಅಂತ, ಕಾಂಟ್ ಸ್ವಿಚ್ ಅಮ್ಮ ಮಮ್ಮಿ ಏನಿದು ಕತೆ, ಈಕೋ ಮಾಡ್ ಹೋಗ್ಬಿಡ್ತು, ಈಕೋ ಮಾಡಲ್ಲಿ ಹತ್ತದೇ ಇಲ್ಲ ಇದು, ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಹೋಗೋಣ. ವ್ಯೂ ಪಾಯಿಂಟ್ ಇದೆ, ಅದನ್ನ ನೋಡ್ಕೊಂಡು ಹೋಗೋಣ. ಮೋಡ್ಸು ಸ್ವಿಚ್ ಮಾಡೋಕ್ಕಾಗ್ತಿಲ್ಲ, ಬನ್ನಿ ಟೆಂಪ್ರೇಚರ್ ಏನಾದ್ರು ಜಾಸ್ತಿ ಇದೆಯಾ ಅಂತ ನೋಡೋಣ.
34 ಇದೆ ಹಾಗೂ ಏನೋ ಹೀಟ್ ಆಗಿರುತ್ತೆ ಎಂಸಿ ಗಿಮ್ಸಿ ಹೀಟ್ ಆಗಿರುತ್ತೆ ಹಾಗಾಗಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಗಾಡಿನ ಸ್ವಲ್ಪ ಕೂಲ್ ಆಗಲಿ ಆಮೇಲೆ ಚೆನ್ನ ಇಲ್ಲಿಂದನೇ ಮೇಜರ್ ಟಾಸ್ಕ್ ಶುರು ಆಗಿರೋದು ಸೊ ಕಾರ್ಗಳೇ ಒದ್ದಾಡ್ತಾ ಇದೆ ಈ ಮಳೆ ಆಗಿರೋದ್ರಿಂದ ಸ್ಕಿಡ್ ಆಗ್ತಾ ಇದೆ ಟೈರೆ ಸೊ ನಮ್ಮ ಹೊಲ ಏನು ಕತೆ ಮಾಡುತ್ತೆ ಅಂತ ಗೊತ್ತಿಲ್ಲ ಸೊ ಬನ್ನಿ ವ್ಯೂ ಪಾಯಿಂಟ್ ನೋಡೋಣ ಆಮೇಲೆ ತಲೆ ಕೆಡಿಸ್ಕೊಳ್ಳೋಣ ಚಾರ್ಲಿಯನ್ನು ನೋಡ್ತೀರಾ ಈ ಜಾಗ ನೋಡಿ ಒಂದು ಸೆಕೆಂಡ್ ಹಂಗೆ ಉಸಿರು ಗಟ್ಟುತ್ತೆ ಹಂಗಿದೆ ಜಾಗ ಅನ್ಟೆಚ್ಡ್ ಜಾಗ ನಿಜವಾಗ್ಲೂ ಸೂಪರ್ ಆಗಿದೆ ಇಲ್ಲಿ ನೇಚರ್ ಹೆಂಗಿದೆ ಅಂದರೆ ರೈಡ್ ಮಾಡ್ಕೊಂಬರ್ತಾ ಇನ್ನಿ ರೋಡು ಮತ್ತು ಯಾವ ಘಾಟು ಅಂತಲೇ ಮರ್ತುಬಿಟ್ಟೆ ಹಂಗಿತ್ತು ಇಲ್ಲಿ ಬಂದು ನೋಡಿದಾಗ ಉಸಿರಾಡೋದನ್ನೇ ಮರ್ತುಬಿಟ್ಟಿದ್ದೀನಿ ಸೊ ಉಸಿರು ಗಟ್ತಾ ಇತ್ತು ನನಗೆ ಅಷ್ಟು ಸೂಪರ್ ಆಗಿತ್ತು ಜಾಗ ನೀವೇನಾದರೂ ಊಟಿಗೆ ಕಲ್ಲಟ್ಟಿ ಮೇಲೆ ಹೋದರೆ ಈ ವ್ಯೂ ಪಾಯಿಂಟ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಭಯಂಕರವಾಗಿದೆ ನೋಡಿ ಹೇಗಿದೆ ಅಂತ ಸೊ ರೆಡಿ ವಿತ್ ಪರ್ಫಾರ್ಮೆನ್ಸ್ ಅಂತ ಬಂದುಬಿಟ್ಟಿತ್ತು ಒಂದು 10 ನಿಮಿಷ ನಿಲ್ಲಿಸ್ದೆ ವ್ಯೂ ಪಾಯಿಂಟ್ ಎಲ್ಲ ನೋಡ್ತಾ ಇದ್ದೆ ಸೊ ಇವಾಗ ಮೋಡ್ ಚೇಂಜ್ ಆಗ್ತಾ ಇದೆ ಸದ್ಯಕ್ಕೆ ಹೈಪರಲ್ಲೇ ಇಟ್ಕೊಂಡು ಹತ್ತಿಸ್ಬಿಡ್ತೀನಿ ಹೈಪರಲ್ಲಿ 51 ತೋರಿಸ್ತಾ ಇದೆ ಇನ್ನು ಊಟಿ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ ಹೈಪರಲ್ಲೇ ಹತ್ತಿಸ್ಬಿಡ್ಬೇಕು ಇಲ್ಲ ಅಂತಾರೆ ಆಗಲ್ಲ ಮಧ್ಯೆಲ್ಲಾರು ಸಿಗಾಕೊಂಬಿಟ್ರೆ ಕಾರ್ಗಳೇ ಒದ್ದಾಡ್ತಾ ಇದೆ ಹತ್ತಕ್ಕೆ ಸೊ ಹಾಗಾಗಿ ಆರಾಮಾಗಿ ಹತ್ಬಿಡ್ತಾ ಇದೆ ಹೈಪರಲ್ಲಿ ಸ್ವಲ್ಪ ಕೊಟ್ಟಿನಷ್ಟೇ ಥ್ರಾಟಲ್ಲು ಹತ್ಬಿಡ್ತಾ ಇದೆ ಹಬ್ಬ ಹತ್ಬಿಡ್ತು ಒಂದು ರೆಸ್ಟು ಆಯಿತು ಹಂಗೂ ಆಯಿತು ನಾರ್ಮಲ್ಗೆ ಹಾಕ್ಕೊಂಬಿಡ್ತೀನಿ ಇವಾಗ ನಾರ್ಮಲ್ಗೆ ಮತ್ತೆ ಚೇಂಜ್ ಮಾಡ್ಕೊಂಡಿದ್ದೀನಿ ಏರ್ ಪಿನ್ ಬಂಡ್ಗಳಂತೂ ಬರ್ತಾನೆ ಇದೆ ಹೆಂಗೋ ಸೇಫಾಗಿ ಹತ್ಬಿಡಪ್ಪ ಮತ್ತೆ ಬರಬೇಡ ಸಖತ್ ಮಳೆ ಐತೆ ವೆದರು ಏನೋ ಸಖತ್ ಇದಾಗಿಲ್ಲ ಬಿಸಿಲೆಲ್ಲ ಏನಿಲ್ಲ ಫುಲ್ ಕೋಲ್ಡ್ ಆಗಿದೆ ಟೆಂಪ್ರೇಚರು 33 ಇತ್ತು ಅದಕ್ಕೇ ಬಂದುಬಿಟ್ಟಿದ್ದೆ ನಾನು ವ್ಯೂ ಪಾಯಿಂಟ್ ಮುಂದೆ ಎಲ್ಲಾರು ಇರುತ್ತೆ ಅಲ್ಲಿ ಹೋಗಿ ನೋಡೋಣ ಅಂತ ಅಂದ್ಕೊಂಡೆ ಆದರೆ ಗಾಡಿ ಆಗಲ್ಲ ನಾನು ಇಲ್ಲಿ ನಿಂತ್ಕೋತೀನಿ ನೀವು ವ್ಯೂ ಪಾಯಿಂಟ್ ನೋಡ್ಕೊ ನನಗೆ ಒಂದು 10 ನಿಮಿಷ ರೆಸ್ಟ್ ಬೇಕು ಅಂತ ನಮ್ಮ ಚಾರ್ಲಿ ಹೇಳಿದ ಮೇಲೆ ನಾವು ಕೇಳೋಕ್ಕಾಗತ್ತಾ ಸೊ ಕೇಳಲೇಬೇಕು ಇವಾಗ ಚಾರ್ಲಿ ಹೆಂಗೆ ಹೇಳುತ್ತೆ ಹಂಗೆ ಕೇಳಲೇಬೇಕು ಚಾರ್ಲಿ ನಾರ್ಮಲಲ್ಲಿ ಎತ್ಬಿಡಪ್ಪ ಇನ್ಯಾವುದು ಕೇಳಕ್ಕೆ ಹೋಗ್ಬಿಡಪ್ಪ ಅವರು ಪರವಾಗಿಲ್ಲ ಇಷ್ಟಪ್ಪ ಹತ್ಬಿಟ್ಟ ಗ್ರೇಟ್ ಮರ ನಿಲ್ಲಿಸಿದ್ದು ಹತ್ತಿದ್ದು ಪರವಾಗಿಲ್ಲ ಹತ್ತದ ಇದೆ ಫಾರೆಸ್ಟ್ ಎಲ್ಲ ಇದು ಅನ್ಸುತ್ತೆ ಕಾನ್ ಕಾಫಿ ಎಸ್ಟೇಟ್ ಏನೋ ಇರೋಂಗಿದೆ ಕಾಫಿನ ಫಾರೆಸ್ಟ ಗೊತ್ತಿಲ್ಲ ಸೊ ಹುಷಾರಾಗಿ ಹತ್ಬೇಕು ಮಾತ್ರ ಆದಷ್ಟು ಕರು ಬಂದಾಗ ಒಂದು ಆರನ್ನ ಹಾಕಿ ತಪ್ಪೇನಿಲ್ಲ ಇಲ್ಲಿ ಲೋಕಲ್ ಅವ್ರು ಹೆಂಗೆ ಬೇಕಾದ್ರೆ ನುಕ್ಕೊಂಬರ್ತಾರೆ ಅದು ಬಸ್ಗಳು ಬರುತ್ತೆ ಅವರೆಲ್ಲ ಏನು ಆರಂಗೀರನ್ ಏನು ಹೊಡೆಯಲ್ಲ ಅವ್ರ ಪಾಡ್ಗೆ ಅವ್ರು ಬರ್ತಾ ಇರ್ತಾರೆ ನಾವು ತಪ್ಪಿಸ್ಕೊಂಡೆ ತಪ್ಪಿಸ್ಕೊಂಡಂಗೆ ಕಾರ್ಗಳೇ ಒದ್ದಾಡ್ತಾ ಇದೆ ಸ್ಕಿಡ್ ಆಗ್ತಾ ಇದೆ ಮಳೆ ಆಗಿದೆಯಲ್ಲ ಹಾಗಾಗಿ ಕ್ರೂಸ್ ಆಗಿಬಿಟ್ಟಿನಿ ಸೊ ಕ್ರೂಸಲ್ಲೇ ಹತ್ತಿಸ್ತಾ ಇನ್ನು ಏರ್ ಪಿನ್ ಬೆಣ್ಣ ಸೊ ಬರೀ ಒಂದು 24ಕ್ಕೇನೋ ಸೆಟ್ ಮಾಡಿರೋದು 22 21 ಆ ರೀತಿ ಹೋಗ್ತಾ ಇದೆ 23 ಹಂಗೆಲ್ಲ ನೋಡಿ ಕ್ರೂಸಲ್ಲಿ ಹೆಂಗೆ ಹತ್ತತ್ತೆ ಅಂತ ಇವಾಗ ಸೊ ಅದಕ್ಕೆ ಬಿಟ್ಬಿಡಿ ಏನು ಡಿಸೈಡ್ ಮಾಡ್ಬಿಟ್ಟು ಇನ್ನು ಪವರ್ ಎಷ್ಟು ಬೇಕು ನೀನು ತಗೋ ಅಂತ ಸೊ ನಾನು ಹೆಚ್ಚು ಕಡಿಮೆ ಕೊಡೋಂಗಿಲ್ಲ ಅಂತ ನೋಡಿ ಪ್ಲೇಸು ಹೋಗ್ಬಿಟ್ಟು ಒಂದು ಕಿಸ್ ಮಾಡಿ ಬಂದ್ಬಿಡೋಣ ತಪ್ಕೊಂಡು ನಂಗೈತೆ ಗಾಡಿ ಕಾಲಿತ್ಕೊಂಡೈತೆ ನಮ್ಮ ಮೈಸೂರು ಗಾಡಿನೇ ಆಯ್ತಾ ಇರ್ತವೆ ಹಿಂಗೆಲ್ಲ ಓ ಬಂತು ಮಾಮ ಈಕೋ ಮೋಡಕ್ಕೆ ಚೇಂಜ್ ಆಗೋಯ್ತು ಮತ್ತೆ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಸೊ ಕರೆಕ್ಟಾಗಿ ನೋಡಿ ಒಂದು ಕಟ್ಟೆ ಹತ್ರ ನಿಲ್ಲಿಸ್ತಾ ಇದ್ದೀನಿ ಇವಾಗ ಹತ್ತು ಮಾಮ ಅಂದೆ ಎಲ್ಲ ಹತ್ತುತ್ತೈತೆ ಹತ್ತುತ್ತಾ ಇಲ್ವಲ್ಲ ಎಷ್ಟು ದೂರ ಐತೆ ಅಂತ ನೋಡೋಣ ಇನ್ನು ಇನ್ನೂ 14 ಕಿಲೋಮೀಟ್ರ್ ಹೋಗಬೇಕು ಊಟಿಗೆ ಸೊ ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 8 ಕಿಂದ 10 ಕಿಲೋಮೀಟ್ರ್ ಎಕ್ಸ್ಟ್ರೀಮ್ ಘಾಟೆ ಇದೆ ಇನ್ನೂ ಸೊ ಏನು ಮಾಡೋದು ಕತೆ ಗೊತ್ತಾಗ್ತಿಲ್ಲ ಆ ವ್ಯೂ ಪಾಯಿಂಟಿಂದ ಓನ್ಲಿ 2.3 ಕಿಲೋಮೀಟ್ರ್ ಬಂದೆ ಸೊ ಅವಾಗಲೇ 2ನೇ ಸಲ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಬಂದ್ಬಿಡ್ತು ಗೊತ್ತಿಲ್ಲ ಇನ್ನೂ ಒಂದು 10 ನಿಮಿಷ ನಿಲ್ಲಿಸ್ಬೇಕು ಎಷ್ಟೊತ್ತು ನಿಲ್ಲಿಸ್ಬೇಕು ಅಂತ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ 57 ಕಿಲೋಮೀಟ್ರ್ ರೇಂಜ್ ಇದೆ 1 ಕಿಲೋಮೀಟ್ರ್ಗೆ ಸುಮಾರು ಒಂದು 5 ಕಿಲೋಮೀಟ್ರ್ ರೇಂಜ್ನ ತಗೋತಾ ಇದೆ ಗಾಡಿನ ಈಕೋ ಮಾಡಲ್ ಒಂಚೂರು ಮೂವ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಒಂದು ಸ್ವಲ್ಪನೂ ಹೋಗ್ತಿಲ್ಲ ಬರೀ ರಿವರ್ಸ್ಗೆ ಹೋಗ್ತಾ ಇದೆ ಗಾಡಿ ಸೊ ಇಳಿದ್ಬಿಟ್ಟು ತಳ್ಳಬೇಕು ಅಷ್ಟು ಶಕ್ತಿನೇ ಇಲ್ಲ ಗಾಡಿಗೆ ಇವಾಗ ಈಕೋ ಮಾಡಲ್ಲೆಲ್ಲ ಇಲ್ಲೆಲ್ಲ ಚಾನ್ಸೇ ಇಲ್ಲ ಬಿಡಿ ಬನ್ನಿ ನಿಲ್ಲಿಸಿ ಸ್ವಲ್ಪ ರೆಸ್ಟ್ ಮಾಡೋಣ 2-3 ಕಿಲೋಮೀಟ್ರಿಗೇ ಮತ್ತೆ ಬ್ರೇಕು ಏನು ಮಾಡೋದು ಇಂಥ ಪ್ಲೇಸಲ್ಲಿ ಯಾವನಿಗೆ ಗೊತ್ತು ಚಾರ್ಲಿ ಯಾವನಿಗೆ ಗೊತ್ತು ಸಕ್ಕದಾಗೈತೆ
ಏನಾದರೂ ರಾತ್ರಿ ಟೈಮು ಈ ಥರ ಟೈಮ್ ಅದಕ್ಕೇ ಬಿಡಲ್ಲ ಅನ್ಸುತ್ತಿಲ್ಲಲ್ಲ ರಾತ್ರಿ ಎಲ್ಲ. ಸೊ ಅಡ್ಬಿದ್ಬಿಡು ಒಂದ್ಸಲ, ಒಂದು 10 ನಿಮಿಷ ಗ್ಯಾಪ್ ಕೊಟ್ಟೆ. ಸೊ ಟೆಂಪ್ರೇಚರ್ ಎಲ್ಲ ಕಡಿಮೆನೇ ಇದೆ, ಸೊ ಸ್ವಲ್ಪ ಏರೆ ಕಳ್ತಾ ಇದೆ. ನೋಣ ಎಷ್ಟು ದೂರ ಹೋಗುತ್ತೆ ಅಂತ. ಸೊ ನಾರ್ಮಲಲ್ಲಿ ನೋಡಿ ಇಂಥ ಅಪ್ಪಲ್ಲೂ ಪಿಕಪ್ ತಗೊಳತ್ತೆ, ಇದೆಲ್ಲ ಮಾಡುತ್ತೆ. ಯಾಕೆ ಅದನ್ನು ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಇಳಿದು ಬರ್ತಾ ಇದೆ ಗೊತ್ತಿಲ್ಲ. ಬ್ಯಾಟ್ರಿನ ಜಾಸ್ತಿ ಡಿಸ್ಚಾರ್ಜ್ ಮಾಡ್ತಿದ್ರೆ ಅದು ಆ ರೀತಿ ಸೆನ್ಸ್ ಮಾಡುತ್ತೆ ಅನಿಸುತ್ತೆ. ಬ್ಯಾಟ್ರಿ ಸಕ್ಕ ಡಿಸ್ಚಾರ್ಜ್ ಆಗ್ತದೆ. ಅದು ನಾರ್ಮಲ್ ಮೋಡಲ್ಲೇ ಹೋಗ್ತಾ ಇನ್ನೇ, ಇಲ್ಲ ಪ್ರೊಸೆಸರ್ ಹೀಟ್ ಆಗ್ತಾ ಇದೆ ಏನಂತ ಗೊತ್ತಿಲ್ಲ. VC ಒಳಗಡೆ ಪ್ರೊಸೆಸರ್ ಇರುತ್ತಲ್ಲ ವೆಹಿಕಲ್ ಕಂಟ್ರೋಲ್ ಯೂನಿಟ್ ಒಳಗೆ, ಸೊ ಅದೇನಾರ ಹೀಟ್ ಆಗ್ತಾಯಿದ್ರು ಆ ರೀತಿ ಆಗುತ್ತೆ. ಇರಲಿ ಪರವಾಗಿಲ್ಲ, ಹೋಗೋಣ. ಏನಾಯಿತು ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿದ್ದು, ಅನ್ಎಕ್ಸ್ಪೆಕ್ಟೆಡಾಗಿ ಏನಾಗ್ತಿಲ್ಲ. ಅಪ್ಪು ಮಾತ್ರ ಅಂಥ ಹೀಟಲ್ಲಿ ವೈನಾಡ್ ಘಾಟ್ ಹತ್ಸಿದ್ದೀನಿ ಕಂಟಿನ್ಯೂಸ್ ಆಗಿ, ಏನಾಗಲಿಲ್ಲ. ಒಂದು 15 ಕಿಲೋಮೀಟ್ರು. ಸೊ ಕಂಪೇರ್ ಮಾಡಿ ನೀವು ಅಲ್ಲಿಗೂ ವೈನಾಡ್ ಘಾಟ್ಗೂ ಇದಕ್ಕೂ, ರೋಡು ಹೆಚ್ಚು ಕಮ್ಮಿ ಇಷ್ಟೇ ಆಗಲ್ಲ ಇದೆ. ಅದು ಇನ್ನು ಚೂರು ದೊಡ್ಡದಿರ್ಬೋದು ವೈನಾಡ್ ಘಾಟು, ಏರ್ಪಿನ್ ಬಂಡಲ್ಲೆಲ್ಲ ಸಕ್ಕ ದೊಡ್ಡದಿದೆ ಬಿಡಿ, ದೊಡ್ಡ ಮಾವುಟಿಯಾರೆ. ನಾರ್ಮಲ್ ರೋಡ್ ಇದಕ್ಕಿಂತ ಒಂದು 4-5 ಅಡಿ ದೊಡ್ಡದಿದೆ. ಓ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಈ ಥರ ವ್ಯೂ ಪಾಯಿಂಟ್ಗಳಿಗೆ ಬರೋನೇ ಇಲ್ಲ ಇಲ್ಲಿ. ಆರಾಮಾಗಿ ಎಷ್ಟಿದೆ ಅಷ್ಟನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಕೆಳಗಡೆಯಿಂದ ಬಂದಿದ್ದೀವಿ ಅಂತ. ಬನ್ನಿ ಹೋಗೋಣ, ಮುಂದೆ ನಮ್ಮ ಗಾಡಿ ಎಲ್ಲ ನಿಲ್ಸೋಕೆ ಕೇಳುತ್ತೆ. ಬಿಸಿಲು ಇವಾಗ ಲೈಟಾಗಿ ಮೇಲೆ ಬರ್ತಿದ್ದಂಗೆ ಬಿಸಿಲು. ಕೆಳಗಡೆಯಿಂದ ಸಣ್ಣ ಕಾಣಿಸ್ತಿತ್ತು ಆ ಬೆಟ್ಟ ಕಲ್ಲುದು. ಸೊ ಅಲ್ಲಿವರೆಗೂ ಬಂದಿದ್ದೀವಿ ತಿರ್ಕೊಂಡು. ಸಕ್ಕ ಸ್ಪೀಡ್ ಕಡಿಮೆಲೆ ಹೋಗ್ತಾಯಿನಿ, ರೇಂಜ್ ಮಾತ್ರ ಎಳೆದಾಗ್ತಾ ಇದೆ. ಎಲ್ಲಾರು ಕಾಲು ಎತ್ಕೊಂಡು ನಿಂತಿರಂಗ ಅವರೇ, ಇನೋವಾ ಸ್ಕೂಟ್ರಲ್ಲಿ ಸರಿ, ಇನೋವಾ ಗಾರ್ಲಿ. ಪ್ರತಿ ಏರ್ಪಿನ್ ಬೆಂಡು ಒಂದು ವ್ಯೂ ತೋರಿಸುತ್ತೆ. ಈ ಏರ್ಪಿನ್ ಬೆಂಡ್ ಹತ್ರ ಪರ್ಫಾರ್ಮೆನ್ಸ್ ಲೋ ಅಂತ ಬಂದ್ಬಿಡ್ಬಾರ್ದು ಅಷ್ಟೇ. ಒಂದು 10 ಸೆಕೆಂಡ್ ಟೈಮ್ ಕೊಡುತ್ತೆ, ಅಷ್ಟರೊಳಗೆ ಒಂಚೂರು ಮುಂದೆ ಹೋಗ್ಬಿಡ್ಬೇಕು. ನೋಡಿ ಹೆಂಗೈತೆ, ಹಾ ಹಾ ಓಹೋ ಅನ್ನಂಗೆ ಐತೆ. ಹಿಂದೆ ಎರಡು ಕಣ್ಣೀರು ಬರ್ದು ಅನ್ನೋ ಫೀಲ್ ಬಂದ್ಬಿಡ್ತು. ಸೊ ಇಲ್ಲಿಂದ ಸ್ವಲ್ಪ ಫ್ಲ್ಯಾಟ್ ರೋಡ್ ಇದೆ, ಮ್ಯಾಪಲ್ಲಿ ನೋಡ್ಕೊಂಡೆ. ಇನ್ನೊಂದು 2 ಏರ್ಪಿನ್ ಬಂಡ ಆದಮೇಲೆ ಫ್ಲ್ಯಾಟ್ ಅಂತ. ನೋಡಿ ಸ್ವಲ್ಪ ಅದು ಇದು ಕಾಣಿಸ್ತಾ ಇದೆ, ಡೌನೇ ಹೋಗಿದೆ. ಪರವಾಗಿಲ್ಲ, ಮನೆಗಳೆಲ್ಲ ಇದೆ. ದಿಲ್ ಖುಷಿ ಆಗೋಯ್ತು ಮಾತ್ರ, ಎಷ್ಟು ಖುಷಿ ಅಂತೀರಾ. ಸೊ ವೈನಾಡಲ್ಲಿ ಆ ಘಾಟ್ ಹೇಳಿದಾಗಲೂ ಇಷ್ಟು ಖುಷಿ ಆಗಲಿಲ್ಲ. ಸೊ ಬಿಸಿಲಲ್ಲೇ ಸ್ವಲ್ಪ ಬಿಸಿಲಿತ್ತಲ್ವ, ನಾವು ಹೋದಾಗ ಮಾರ್ಚ್ ಅನಿಸುತ್ತೆ, ಫೆಬ್ರವರಿ ಮಾರ್ಚು. ಸೊ ಒಂದು ರೇಂಜ್ಗಿತ್ತು ಟೆಂಪ್ರೇಚರ್ ಎಲ್ಲ. ಇಲ್ಲಿ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಿದೆ ಎಲ್ಲ ಐತೆ. ಜೊತೆಗೆ ನಮ್ಮ ಚಾರ್ಲಿ ಅದ್ರ ನಿಜ ರೂಪನ ತೋರಿಸ್ಬಿಡ್ತು, ಓಲಾ S1 Pro. ಸೊ ನೋಡಿ ಹುಲಿ ಎಲ್ಲ ಇರುತ್ತಂತ ಇಲ್ಲಿ, ಇಲ್ಲೆಲ್ಲ ಕೈ ಕೊಟ್ಬಿಟ್ರೆ ಏನು ಮಾಡೋದು ನಾವೆಲ್ಲ. ಹೆಂಗೈತೆ ನೋಡಿ ಜಾಗ. ಚಿಂದಿ ಮಾತ್ರ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಊಟಿಗೆ ಟ್ರಾವೆಲ್ ಮಾಡಬೇಕು ಅಂತ ಬರೀ ಊಟಿ ನೋಡೋದಲ್ಲ. ಸೊ ಈ ಜಾಗಗಳನ್ನೆಲ್ಲ ಎಂಜಾಯ್ ಮಾಡ್ಕೊಂಡೋಗಿ. ಓ ಇದೆಲ್ಲ ಸೇರಿಸಿ ಊಟಿ ಅನ್ಕೊಂಬಿಡಿ. ನೀವು ಅಲ್ಲಿ ಹೋಗ್ಬಿಟ್ಟು ಅದೇ ಬಟಾನಿಕಲ್ ಗಾರ್ಡನು, ಅದೇ ಏನೋ ಮೋಟ್ರು, ಅದೇ ಲೇಕ್ ಇದೆಯಲ್ವಾ, ಸೊ ಲೇಕಲ್ಲಿ ಹೋಗ್ಬಿಟ್ಟು ಇಲ್ಲ ಟೀ ಎಸ್ಟೇಟಲ್ಲಿ ಹೋಗ್ಬಿಟ್ಟು ಫೋಟೋ ತಗೊಳೇಕ್ಕಿಂತ. ಸೊ ಈ ನ್ಯಾಚುರಲ್ ಬ್ಯೂಟಿ ಏನಿದೆ ಇದು, ಅದು ಕಲ್ಲಡ್ ಟೀ ಎಸ್ಟೇಟ್ ಅಂತ ಬೇರೆ ಇದೆ. ಸರ್ಕಾರ ದೊಡ್ಡ ಲಾರಿ, ಲೋಕಲ್ ಲಾರಿ ಗಾಡಿಗೆಲ್ಲ ಬಿಟ್ಟಿಯಾರ ನೋಡಿ, ಬೇರೆ ಹೊರಗಡೆದೆಲ್ಲ ಬಿಡಲ್ಲ. ಸೊ ಇಲ್ಲಿ ಸಕ್ಕತ್ ಎಕ್ಸ್ಪೀರಿಯೆನ್ಸ್ ಇರೋರು, ಇಲ್ಲಿ ಲೋಕಲ್ ಅವ್ರು ಮಾತ್ರ ಬಿಡ್ತಾರೆ. ಸೊ ನಮ್ಮ ಚಾರ್ಲಿ ಮತ್ತೆ ಬಂದರೂ ಆಶ್ಚರ್ಯ ಇಲ್ಲ. ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಅಲ್ಲೊಂದು ಕಡೆ ಸಣ್ಣ ಫಾಲ್ಸು, ನೀರು ಫುಲ್ ಮಳೆಯಿಂದಾಗಿ ಎಲ್ಲ ಕೆಂಪು ನೀರು ಬರ್ತಾಯಿದೆ. ಎಲ್ಲ ಮಳೆ ಇವಾಗ ಸ್ಟಾರ್ಟ್ ಆಗಿರೋದಲ್ವಾ, ಇರೋಬರೋದು ಹಳೆಯದೆಲ್ಲ ಮಣ್ಣೆಲ್ಲ ಇದಾಗಿರುತ್ತಲ್ಲ ಅದು ಬರುತ್ತೆ. ಸೊ ಫುಲ್ ರೈನಿ ಸೀಸನೇ ಆದಾಗ ಫುಲ್ ವೈಟ್ ಕಲರಿಗೆ ಬರುತ್ತೆ ನೀರು, ನೀರು ಕಲರಲ್ಲಿ ಬರುತ್ತೆ. ಇನ್ನೊಂದು ಏರ್ಪಿನ್ ಬೆಂಡ್ ಬಂದಿರೋಂಗಿದೆ. ಎಸ್, ಹಿಂದೆ ವೆಹಿಕಲ್ಗಳು ಬರ್ತೈತೆ, ಅವ್ರಿಗೆ ಜಾಗ ಕೊಟ್ಬಿಡ್ಬೇಕು ನಾವು ನಿಧಾನಕ್ಕೆ. ಹೋಗೋಣ,
ಮ್ಯಾಕ್ಸಿಮಮ್ ಸ್ಪೀಡ್ ಹೋಗ್ತಾ ಇರೋದು 23, ನಾನು ನಿಧಾನಕ್ಕೆ ಹೋಗ್ತಾ ಇದ್ದೆ ಅಂತ ಅನ್ಕೊಂಡಿನಿ. ಮ್ಯಾಕ್ಸಿಮಮ್ ಸ್ಪೀಡ್ ಹೋಗ್ತಾ ಇರೋದು ಅಷ್ಟು. ಓ ಮಾಮೋ, ಏನು ಮಾಮೋ ಹಿಂಗೆ ಮಾಡಿಬಿಟ್ರೆ ನೀನು, ತುಂಬ ಕಷ್ಟ ಆಗುತ್ತೆ ಕಣಪ್ಪ. ಭಯಂಕರ ಕಷ್ಟ ಆಗುತ್ತೆ. ಅವಾಗ 2.3 kilometers ಬಂದಿತ್ತು, ಇವಾಗ 1.5 ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಬಂದ್ಬಿಟ್ಟಿದೆ. ಸೊ ಇನ್ನೊಂದು 10 ನಿಮಿಷ ಇಲ್ಲ ವೇಟ್ ಮಾಡೋಣ, ನೋಡೋಣ ಬ್ರೇಕ್ ಕೊಡೋಣ. 4 ಗಂಟೆ ಆಗೋಯ್ತಲ್ಲ ಕುರು ಟೈಮು ಹೋಗತ್ತಕ್ಕೆ, ಬೆಳಿಗ್ಗೆ 8:40 ಹೊರಟಿದ್ದು, ಟೈಮೇ ನೋಡ್ಕೊಂಡಿಲ್ಲ ನಾನು. ನೋಡಿ, ಯಾವಾಗಲೂ 2:30 ಅಂತ ಒಂದ್ಸಲ ನೋಡಿದ್ದೆ, ಅದು ಬಿಟ್ಟರೆ ಇವಾಗ 4 ಗಂಟೆ ಆಯಿತು. ಇರಲಿ, ಪರವಾಗಿಲ್ಲ. ನೀವೆಲ್ಲಿ ಗಾಡಿ ನಿಲ್ಲಿಸ್ತೀರಾ ಅಲ್ಲೊಂದು ಈ ಥರ ಒಂದು ಬ್ಯೂಟಿಫುಲ್ ಜಾಗ, ಟೋಟಲ್ಲು ಬಂದಿರೋ ರೋಡೇ ಆ ಥರದ್ದೊಂದು ರೋಡ್ ಇದು. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದೆ. ಸೊ 51 kilometers ರೇಂಜ್ ಇದೆ, ಒಂದು 10 ನಿಮಿಷ ನಿಲ್ಲಿಸ್ತೆ ಕರೆಕ್ಟಾಗಿ. ಅಪ್ಪು ಮಾತ್ರ ಎಕ್ಸ್ಟ್ರೀಮಲ್ಲಿದೆ. ಸೊ ನೀವು ಬಂದಿದೆ ನಿಮಗೂ ಗೊತ್ತಿರುತ್ತೆ. ಸೊ 2-wheelers ಕರೆಕ್ಟಾಗಿ ಓಡ್ಸೋಕ್ಕೆ ಬರಲಿಲ್ಲ, ಗೇರ್ ಚೇಂಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಪಕ್ಕ ನಿಂತ್ಕೊಂಬಿಡ್ತಾ ಇದೆ. ಎಂತ ಅಪ್ಪತ್ತದ್ದು ಗೊತ್ತಾ ಗಾಡಿ. ಸೊ ಅದು ಯಾರು ಬಂದಿಲ್ಲ ಅಂದರೆ ಸಕ್ಕದಾಗತ್ತೆ ಅಪ್ಪು. ಅದು ನಾರ್ಮಲ್ ಮಾಡಲ್ಲ, 5-6 kilometers 3 ಸಲ ಬಂದಿದೆ, ಇನ್ನೂ 1 ಸಲ 2 ಸಲ ಬರುತ್ತೆ ಕಲ್ಲಟ್ಟಿ ಹತ್ತದೊಳಗೆ. ಬಟ್ ಎಂಥದೇ ಅಪ್ಪಿರಲಿ, ಏರ್ಪಿನ್ ಬೆಂಡ್ ಇರಲಿ, ನಾರ್ಮಲ್ ಮಾಡಲ್ಲೇ ಹತ್ತುತ್ತಾ ಇದೆ, ಅದರಲ್ಲಿ ಆ ಡೌಟ್ ಇಲ್ಲ. ಕಡಿಮೆ ಸ್ಪೀಡ್ ಆದರೂ ಪರವಾಗಿಲ್ಲ, ಹತ್ತುತ್ತಾ ಇದೆ. ಬ್ಯಾಲೆನ್ಸ್ ಏನು ತಪ್ಪಾಗಲ್ಲ. ಏನು ಬಡ್ಡಿ ಮಗನ ಜಾಗ ಆಗತ್ತೆ, ಇಲ್ಲೇ ಎಲ್ಲರೂ ಒಂದು ಕಡೆ ಗುಡಿಸ್ಲು ಕಟ್ಕೊಂಡಿದ್ದು ಬರೋಣ ಅಂತ ಅನ್ಕೋತಾ ಇದೆ. ಒಂದೊಂದು ಕಿಲೋಮೀಟ್ರಿಗೆ 4-5 kilometers 5-6 kilometers ರೇಂಜ್ ಕಡಿಮೆ ಆಗ್ತಾ ಇದೆ. ಮುಂದೆ ಎಲ್ಲರೂ ಚಾರ್ಜ್ ಮಾಡಲೇಬೇಕಾಗ್ಬೋದು, ಊಟಿಗೆ ತಲುಪಕ್ಕಾಗಲ್ಲ ಅನ್ಸುತ್ತೆ. ಈಕೋ ಮಾಡೆಲ್ಲ ಬಂದರೆ ಊಟಿಲಿ ಗಾಡಿ ಓಡಿಸೋಕೆ ಕಷ್ಟ, ಅಪ್ ಡೌನ್ ಇರುತ್ತಲ್ಲ. ಮತ್ತೆ ಆಟ ಶುರು ಮಾಡಿದೆ, ಒಂದು 5-6 ನಿಮಿಷ ನಿಲ್ಲಿಸಿ. ಸೊ ಹೋಗ್ತಾ ಇದೆ, ಎಷ್ಟೆಷ್ಟು ದೂರ ಹೋಗಿ ನಿಲ್ಲುತ್ತೆ ನಿಂತ್ಕೊಳ್ಳಿ ಬಿಡಿ. ಘಾಟ್ ಸೆಕ್ಷನ್ ಇನ್ನೊಂದು ಸ್ವಲ್ಪ 5 kilometers ಇದೆ, 6 kilometers ಇದೆ ಘಾಟ್ ಸೆಕ್ಷನು. ಓಕೆ, ಯಾಕೆ ರಿಸ್ಕ್ ಎಲ್ಲ ತಗೊಂಡ್ಬಂದೆ ಅಂತ ಅನ್ಬೋದು ನೀವು, ಅವೆಲ್ಲ ಪರವಾಗಿಲ್ಲ. ಸೊ ಗೊತ್ತಿತ್ತಲ್ವಾ, ಗೊತ್ತಿದ್ದು ತಗೊಂಡಿರೋ ರಿಸ್ಕೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಸೊ ಸದ್ಯದಲ್ಲೇ ಮತ್ತೆ ಬರುತ್ತೆ, ಮತ್ತೆ ಬಂದಾಗ ಇದು ಮಾಡೋಣ. ಏರ್ ಪಿನ್ ಬೆಂಡು ಹೆಚ್ಚು ಕಮ್ಮಿ 36 ಏರ್ ಪಿನ್ ಬೆಂಡ್ ಇದೆ, ಅದರಲ್ಲಿ 16 ಬಂದಿದ್ದೀನಿ ಅಂತ ಅನ್ಕೋತೀನಿ. 16 ಬಂದಿದ್ದೀನೋ ಇಲ್ಲ 25 ಬಂದಿದ್ದೀನೋ ಗೊತ್ತಾಗ್ತಿಲ್ಲ. ಸೊ ಅಲ್ಲಿ ಮೈನಸ್ ಅಂತೂ ಆಗ್ತಾ ಇದೆ, ಇಲ್ಲಿಂದ ಇವಾಗ ನೋಡಿದೆ ಗೊತ್ತಾಗುತ್ತೆ. ಓ, ಇನ್ನೂ 14 ಏರ್ ಪಿನ್ ಬೆಂಡ್ ಇದೆ. ಅರ್ಧ ಕಿಲೋಮೀಟರ್ ರೈಡ್ ಮಾಡಿದೆ, 5ನೇ ಸಲ ಬಂತು ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ, ಮತ್ತೆ ಅದೇ ಹಣೆ ಬರ. ಸೊ ಮತ್ತೆ ರೆಸ್ಟ್ ಕೊಡ್ಬೇಕು ಗಾಡಿಗೆ. ಇವಾಗ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಬಾಡಿ ಟೆಂಪ್ರೇಚರ್ ತಣ್ಣಗಾಗ್ತಾ ಇದೆ, ವೆದರ್ ಎಲ್ಲ ಗಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಸೊ 4 ಸಲ ಆಯಿತು ಅನಿಸುತ್ತೆ ಕೌಂಟ್ಲೆಸ್ಸು, ಇನ್ನೂ ಒಂದು 2-3 ಸಲ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಪರವಾಗಿಲ್ಲ, ಇರೋದ್ರಲ್ಲಿ ಓಡಿಸ್ಕೊಂಡು ಹೋಗೋಣ ಬನ್ನಿ. ರೇಂಜ್ ಬಂದುಬಿಟ್ರೆ ಸಾಕಾಗ್ಬಿಟ್ಟಿದೆ ಇವಾಗ. ಸೊ ಅಂದ್ಕೊಂಡಿದ್ದು ರೇಂಜು ಇನ್ನೊಂದು 10 kilometers, ನಾನು ಚಾರ್ಜ್ ಮಾಡುವಾಗ 125 ಇತ್ತು. ಸೊ 135 ಫುಲ್ ಮಾಡಿಬಿಡ್ಬೇಕಿತ್ತು. ಅಲ್ಲಿ ಒಂದು ಶಾಪಲ್ಲಿ ಮಾಡ್ಕೊಂಡಿದ್ದೆ ಚಾರ್ಜಿಂಗು, ಸೊ ಅವ್ರು ಕ್ಲೋಸ್ ಮಾಡ್ತಾಯಿದ್ರು. ಸರಿ, ಅವ್ರಿಗೆ ಯಾಕೆ ತೊಂದರೆ ಕೊಡೋದು, ಸಾಕಾಗುತ್ತಲ್ಲ ಹೋಗ್ಬೋಣ ಅಂತ ಅಂದ್ಕೊಂಡೆ. 67 kilometers 125 kilometers ರೇಂಜ್ ಇತ್ತು. ಆಗತ್ತೆ ಮತ್ತೆ ಬಂತು, 0.5 kilometers ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಬಂದ್ಬಿಡ್ತಾ ಇದೆ. ಸೊ ಮುಂದೆ ಅದು ಫುಡ್ ಜಂಕ್ಷನ್, ಟೀ ಜಂಕ್ಷನ್ ಎಲ್ಲ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಟೀಗೆ ಕುಡ್ಕೊಂಬರೋಣ, ಆಮೇಲೆ ಬಂದು ಎತ್ಕೊಂಡು ಹೋದ್ರೆ ಆಯಿತು. ಈಕೋ ಮಾಡೆಲ್ ಅಂತೂ ಒಂದು ಹೆಜ್ಜೆನೂ ಹಾಕಕ್ಕಾಗಲ್ಲ ಇದರಲ್ಲಿ. ಇಲ್ಲೇ ನಿಲ್ಲಿಸ್ಬಿಡೋಣ, ಏರ್ ಪಿನ್ ಬೆಂಡ್ ಎಷ್ಟಿದೆ ಅಂತ ನೋಡೋಣ. ಇನ್ನು 9 ಇದೆ ಏರ್ ಪಿನ್ ಬೆಂಡು. ಸೊ ಹೆಂಗಾರ ಮಾಡಿ ತಪ್ಪು, 10ನೇ ಏರ್ ಪಿನ್ ಬೆಂಡ್ ಬಂದಾಗ ಪರ್ಫಾರ್ಮೆನ್ಸ್ ಲೋ ಅಂತ ಬಂದ್ಬಿಟ್ಟಿದ್ದು. ಸೊ ಅವಾಗಲಿಂದ 5 ರಸಲಿ 6 ಸಲ ಆಗೋಯ್ತು, 1 hour ಕರೆಕ್ಟಾಗಿ. 4 ಗಂಟೆಗೆ ನಾನು 3:30 ಬಂತು. ಸೊ 1.5 ಗಂಟೆ ಟೈಮಿಂದ 5-6 kilometers ಬಂದಿದ್ದೀನಿ ಅಷ್ಟೇ, ಜೊತೆಗೆ ವ್ಯೂ ಪಾಯಿಂಟ್ಗಳೆಲ್ಲ ನೋಡ್ಕೊಂಬರ್ತಾ ಇದ್ದೀನಲ್ಲ ಹಾಗೆ.
ಜಾಗಗಳನ್ನ ನೋಡಿ ನೋಡಿ ಅನ್ನೋದೇ ಆಯಿತು. ಸೊ ಆಲ್ಮೋಸ್ಟ್ ಅದೇ ಪೀಕ್ ಇರ್ಬೋದೇನೋ ಹೈಯೆಸ್ಟು, ಅದಕ್ಕಿಂತ ಪೀಕ್ ಇಲ್ಲ ಅಂತ ಅನ್ಕೋತೀನಿ. ಇಲ್ಲ ದೊಡ್ಡ ಬೆಟ್ಟ ಅಲ್ವಾ ಪೀಕು, ದೊಡ್ಡ ಬೆಟ್ಟ ಪೀಕ್ ಇದ್ಬಿಟ್ಟೆ ದೊಡ್ಡ ಬೆಟ್ಟ ಪೀಕು. ಸೊ 1.2 ಕಿಲೋಮೀಟ್ರಿಗೆ 6 ಕಿಲೋಮೀಟ್ರ್ ಅನ್ನೋ ರೇಂಜ್ ಡ್ರಾಪ್ ಆಯಿತು. ಹೆಂಗಪ್ಪ ಇವಾಗ ಇನ್ನೂ 5 ಕಿಲೋಮೀಟ್ರ್ ಹೋಗ್ಬೇಕು ನಾನು, ರೇಂಜ್ ಸಾಲಲ್ಲ ಅನಿಸುತ್ತೆ. ಎಲ್ಲಾದರೂ ಒಂದು ಸ್ವಲ್ಪ ಇಲ್ಲ ಯಾರ್ಯಾರ ಹತ್ರ ರಿಕ್ವೆಸ್ಟ್ ಮಾಡಿ ಚಾರ್ಜ್ ಮಾಡ್ಕೊಳ್ಳೇಬೇಕು. ಒಂದು 10 ಕಿಲೋಮೀಟ್ರ್ ಚಾರ್ಜ್ ಮಾಡಿಬಿಡ್ಬೇಕಿತ್ತಲ್ಲ. ಇರಲಿ, ಇದನ್ನು ಫೇಸ್ ಮಾಡೋಣ. ಎಲ್ಲೂ ಸಿಗಾಕೊಂಡಿರಲಿಲ್ಲ ಚಾರ್ಜಿಂಗಿಗೋಸ್ಕರ ಇಷ್ಟು ದಿನ. ಸೊ ಅದನ್ನೇ ಇವಾಗ ಅದನ್ನು ಸಿಗಾಕೊಂಡು ಮಾಡೋಣ. ಎಲ್ಲಿ ಮಾಡೋದು ಚಾರ್ಜ್? ಎಲ್ಲ ಮ್ಯಾಕ್ಸಿಮಮ್ ಇಲ್ಲಿ ಕನ್ನಡ ಮಾತಾಡೋರೇ ಇರ್ತಾರೆ. ಸೊ ನಮಗೂ ಸಲ್ಲಪಟ್ಟ ತಮಿಳು ಮಾತಾಡೋಕೆ ಗೊತ್ತು. ಕೇಳ್ಬಿಟ್ಟು ಹಾಕೊಂಬೋದು ಚಾರ್ಜಿಂಗ್. ಏನಾದರೂ ಕರೆಂಟ್ ಇರಬೇಕು ಅಷ್ಟೇ, ಅವ್ರಿಗೆ ಕರೆಂಟ್ ಇಲ್ಲ ಅಂದರೆ ಅವ್ರು ಹೆಂಗೆ ಕೊಡ್ತಾರೆ? ಸೊ ಹಿಲ್ ಸ್ಟೇಷನ್ ಕರೆಂಟ್ಗಳೆಲ್ಲ ಸರಿಯಾಗಿರಲ್ಲ ಅಲ್ವಾ. ಸೊ ಎಲ್ಲೂ ಒಂದು ಲೈಟ್ ಹತ್ತಿರೋದು ನೋಡಿಲ್ಲ ಅಷ್ಟೊತ್ತಿಂದ. ಹಾಗಾಗಿ ನೋಡೋಣ, ಅಲ್ಲೊಂದು ಜಂಕ್ಷನ್ ಬರಬೇಕು. ಆ ಜಂಕ್ಷನ್ಗೆ ಹೋಗ್ಬಿಟ್ರೆ ಅಲ್ಲಿಂದ ಯುಕೋಮೋಡಲೇ ಹೋಗುತ್ತೆ ಅನಿಸುತ್ತೆ. ಆ ಜಂಕ್ಷನ್ಗೆ ಹೋಗೋಕ್ಕೆ ರೇಂಜಲ್ಲಿ ಹಿಂಗೆ ಹೇಳ್ಕೊಯ್ತೈತೆ. ಒಂದು 5 ಕಿಲೋಮೀಟ್ರಿಗೆ ಇಷ್ಟೊಂದು ರೇಂಜ್ ಹೋಯ್ತಾ? ಸರಿ ಸರಿ, ಏನು ಮಾಡೋಕ್ಕಾಗಲ್ಲ. ಒಂದು 5 ಕಿಲೋಮೀಟ್ರಿಗೆ 20 ಕಿಲೋಮೀಟ್ರಿಗಿಂತ ಜಾಸ್ತಿ ರೇಂಜ್ ಹೋಗಿದೆ. ಒಂಬತ್ತು ಕಿಲೋಮೀಟ್ರಿಗೆ 6ನೇ ಸಲಿ ಮತ್ತೆ ಗಾಡಿ ಡೌನ್ ಆಯಿತು. ಸೊ ರೇಂಜು ಅಷ್ಟೇ, ಫುಲ್ ಖಾಲಿ ಆಗ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸಖತ್ ಎಕ್ಸ್ಟ್ರೀಮ್ ಅಪ್ ಇದೆ. ಟರ್ನ್ ಏನಿಲ್ಲ, ಏರ್ಪಿನ್ ಬೆಂಡ್ ಇಲ್ಲ, ಆದರೆ ಎಕ್ಸ್ಟ್ರೀಮ್ ಅಪ್ಪು ನೋಡಿ. ಈ ಥರ ಸಣ್ಣ ಸಣ್ಣದಾಗಿ ಏರ್ಪಿನ್ ಬೆಂಡ್ ಇದೆ ಅಷ್ಟೇ. ಗಾಡಿ ತೊಗೊಂಡು ಇಷ್ಟು ದಿವಸ ಎಲ್ಲೆಲ್ಲೋ ರೈಡ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮು ಒಂದು 2 ವರ್ಷಕ್ಕೆ ಸಿಗಾಕೊಂಬಿಟ್ಟಿದ್ದೀನಿ. ರೇಂಜ್ ಗಾಡೀಲಿ 30 ಇದೆ. ಸೊ 1 ಕಿಲೋಮೀಟ್ರಿಗೆ 5ರಿಂದ 6 ಕಿಲೋಮೀಟ್ರ್ ರೇಂಜ್ ತೊಗೋತಾ ಇದೆ ಗಾಡಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇನ್ನೂ ಒಂದು 3 ಕಿಲೋಮೀಟ್ರ್ ಹೋಗಬೇಕು. ಆ 3 ಕಿಲೋಮೀಟ್ರಿಗೆ 15 ಕಿಲೋಮೀಟರ್ಷ್ಟು ರೇಂಜ್ ಬೇಕು. ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ, ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಬರ್ತಾ ಇದೆ. 6ನೇ ಸಲನ 7ನೇ ಸಲನ ಬಂದಿದೆ ಆಲ್ರೆಡಿ ಕಲಟಿ ಘಾಟಲ್ಲಿ. ಪರಿಸ್ಥಿತಿ ಏನಂತ ಗೊತ್ತಿಲ್ಲ. ಇನ್ನೊಂದು ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಇಲ್ಲೆಲ್ಲ ಮನೆ ಇದೆ, ಆದರೆ ಯಾರೂ ಇಲ್ಲ ಇಲ್ಲಿ. ಏನು ಮಾಡೋದು ಅಂತ ಗೊತ್ತಿಲ್ಲ ಪರಿಸ್ಥಿತಿ ಇವಾಗ. ಇನ್ನೊಂದು ಕಿಲೋಮೀಟ್ರ್ ಹೋಗ್ಬಿಟ್ರು ಕರೆ, ಗಾಡೀಲಿ ಒಂದು 30 ಕಿಲೋಮೀಟ್ರ್ ರೇಂಜ್ ಇದೆ. ಸೊ ಇನ್ನೊಂದು ಈ 1 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ. ಸೊ ಮುಂದೆ ಆಮೇಲೆ ಈಕೋ ಮೋಡ್ ಬಂದ್ಬಿಟ್ರೆ ಅಂತ ಚಾನ್ಸೇ ಇಲ್ಲ. ಗಾಡಿ ಒಂದೇ ರಿವರ್ಸ್ ಹೋಗ್ಬಿಡುತ್ತೆ, ಒಂದು ಹೆಜ್ಜೆನೂ ಹಿಂದೆ ಹೋಗಲ್ಲ. ಎಷ್ಟು ಡೌನ್ ಇದೆ ಅಂದರೆ ಎಕ್ಸ್ಟ್ರೀಮ್ ಡೌನ್ ಇದೆ. ಸರಿಯಾಗಿರೋ ಜಾಗದಲ್ಲಿ ಕೂತ್ಕೊಂಡಿನಿ, ಡೌನ್ಗೆ ಹೋಗಂಗಿಲ್ಲ ನಾನು. ಸೊ ಇವಾಗ ಇಲ್ಲಿ ನೋಡಿದೆ ಅಪ್ಪು, ಕಾರ್ಗಳೇ ಒದ್ದಾಡ್ತಾ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ಕೋತಿಗಳು ಬರೇ ಬರ್ತಾ ಇದೆ. ಸೈಡ್ಗೆ ಹೋಗ್ಬೋಣ, ಮೊಬೈಲ್ ಗಿಬೈಲ್ ಕಿತ್ಕೊಂಡು ಹೋಗ್ಬಿಟ್ಟದು. ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ರೋಡ್ ಸೈಡ್ ನಿಂತೀನಿ, ನೋಡೋಣ. ಇನ್ನೊಂದು 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೋಗಿ ಯಾರನ್ನಾರ ಕಾಲು ಹಿಡಿಲೇಬೇಕು, ಹಿಡಿಯೋಣ ಚಾರ್ಜಿಂಗ್ಗೋಸ್ಕರ. ಒಂದು ಕಡೆ ಕೇಳಿದೆ ಆಲ್ರೆಡಿ, ಬಟ್ ಅವರೇನು ಕೊಡಲಿಲ್ಲ. ಗಾಡಿ ಟೆಂಪ್ರೇಚರ್ ನಾರ್ಮಲ್ ಇದ್ದರೂ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತ ಬರ್ತಾ ಇದೆಯಲ್ಲ, ಅದಕ್ಕೆ ರೀಸನ್ ಬಂದು MCU ಸಖತ್ ಹೀಟ್ ಆಗಿಬಿಟ್ಟಿದೆ, ಮೋಟರ್ ಕಂಟ್ರೋಲ್ ಯೂನಿಟ್ ಅಂತ. ಸೊ ಅದಕ್ಕೆ ಸ್ವಲ್ಪ ಒಂದು ಜುಗಾಡ್ ಮಾಡ್ತಾಯಿನಿ. ಯಾರೋ ಒಂದು ಸಜೆಸ್ಟ್ ಮಾಡಿದ್ರು, ಅದು ಇಟ್ಕೊಂಡು ಇವಾಗ ಜುಗಾಡ್ ಮಾಡ್ತಾಯಿನಿ. ಒದ್ದೆ ಬಿಟ್ಟೆ ಇಟ್ಕೊಂಡು ಆ MCU-ಗೇನೆ ಟಚ್ ಮಾಡ್ತಾಯಿನಿ MCU-ಗೆ. ಸೊ ಟಚ್ ಮಾಡ್ತು ಅಂದರೆ ಅದರಿಂದ ಹೊಗೆ ಬರ್ತಾ ಇದೆ, ಅಷ್ಟು ಹೀಟ್ ಆಗಿದೆ. ಸೊ ಇದೇ ಮೊದಲೇ ಗೊತ್ತಿದ್ರೆ ಮೊದಲೇ ಸ್ವಲ್ಪ ತಣ್ಣು ಮಾಡ್ಕೋಬೋದಿತ್ತು. ಸೊ ಅದಕ್ಕೆ ನಮಗೆಲ್ಲ ಗೊತ್ತಿದೆ ಅಂತ ಅನ್ಕೋಬಾರ್ದು. ಯಾರನ್ನಾರ ಸಜೆಸ್ಟ್ ಕೇಳಬೇಕಿತ್ತು. ಸೊ ಇಲ್ಲೇ ಓಡಾಡ್ತಿದ್ದವ್ರನ್ನ ಇಮ್ರಾನ್ ಅಂತಿದ್ದಾರೆ. ಸೊ ಅವ್ರನ್ನ ಕೇಳಿದೆ ಈ ರೀತಿ ಆಗ್ತಾಯಿದೆ ಅಂದಿದ್ದಕ್ಕೆ ಅವ್ರು ಐಡಿಯಾ ಕೊಟ್ಟರು. ಸೊ ಈ ರೀತಿ ಮಾಡಿ ಅಂತ. ನೋಡಿ, ಹೊಗೆ ಬರ್ತದೆ MCU-ಅಲ್ಲಿ. ಬಟ್ಟೆ ಇತ್ತು ಅಂದರೆ ಅದನ್ನು ಕೂಲ್ ಮಾಡಿದ್ದರೆ ಇನ್ನೂ ಫಾಸ್ಟಾಗಿ ಹೋಗ್ಬೋದಿತ್ತೇನೋ. ಇವಾಗ ಸದ್ಯಕ್ಕೆ ಮಾಡ್ತಾಯಿನಿ. ಇನ್ ಕೇಸ್ ಏನಾದರೂ ಅದು ಏನು PCB ಹೋಗ್ಬಿಡ್ತು ಅಂದರೆ ಅಲ್ಲಿ ಮಾಸ್ಪೆಟ್ ಎಲ್ಲ ಇರುತ್ತೆ ಅನಿಸುತ್ತೆ. ಸೊ ಅದೆಲ್ಲ ಹೊಗೆ ಹಾಕೊಂಬಿಡ್ತು ಅಂದರೆ ಕಷ್ಟ. ನೋಡಿ ಹೊಗೆ ಹೆಂಗೆ ಬರ್ತಾ ಇದೆ ಅಂತ. ಮೋಟ್ರ್ ಏನಾರ ಹೀಟ್ ಆಗಿರ್ಬೋದು ಅಂತ ಅವಾಗಲೇ ಚೆಕ್ ಮಾಡಿದೆ. ಮೋಟ್ರಲ್ಲಿ ಏನು ಅಂಥ ಟೆಂಪ್ರೇಚರ್ ಕಾಣಿಸ್ತಿಲ್ಲ. ನಾನು MCU ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಸೊ ಸದ್ಯಕ್ಕೆ ಇವಾಗ ಅದ್ರ ಬಗ್ಗೆ ಗೊತ್ತಾಯಿತು, ಈ ಸೊಲ್ಯೂಷನನ್ನು ಸಿಕ್ತು. ನೋಡಿ ಹೊಗೆನ ಹಿಂಗೆ ಬರ್ತಾ ಇದೆ ಅಂತ. ಏನಾದರೂ ಅಲ್ಲಿ ಒಳಗಡೆ ಕಂಟ್ರೋಲರ್ ಹೊಗೆ ಹಾಕ್ಸ್ಕೊಂಬಿಡ್ತು ಅಂದರೆ ನಾಯಿ ಪಡೆ. ಇಲ್ಲಿಂದ ಸದ್ಯಕ್ಕೆ ಒಂದು ಐಡಿಯಾ ಸಿಕ್ಕಿದೆ, ಮಾಡ್ಕೊತಾ ಇನಿ. ಸ್ವಲ್ಪ ತಣ್ಣಗಾಗುತ್ತೆ. ನೆಕ್ಸ್ಟು ರೇಂಜ್ದೇ ಸಮಸ್ಯೆ ಇರೋದು. ರೇಂಜ್ನೆಲ್ಲ ಹೆಂಗೆ ಅರೇಂಜ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡಿ ಹೊಗೆನ ಕಾಣಿಸ್ತಾ ಇದೆಯಾ, MCU ಯಾವ ರೇಂಜಲ್ಲಿ ಹೀಟ್ ಆಗಿದೆ ಅಂತ. ನೀವು ಏನಾದರೂ ಎಕ್ಸ್ಟ್ರೀಮ್ ಘಾಟ್ಗಳೇನಾದ್ರು ಹತ್ತಿಸ್ತಿದ್ರೆ ಈ ಐಡಿಯಾನ ಯೂಸ್ ಮಾಡಿ. ರೆಡ್ಯೂಸ್ ಪರ್ಫಾರ್ಮೆನ್ಸ್ ಅಂತೆಲ್ಲ ಬಂದರೆ ಇಲ್ಲ ಅಂತಂದರೆ ನಂತರನೇ ಸಿಗಾಕೊಂಡು 7-8 ಸಲ ಬ್ರೇಕ್ ಡೌನ್ ಆಗಬೇಕಾಗುತ್ತೆ ಗಾಡಿ. MCU-ನೇ ಹೋಗ್ಬಿಟ್ರೆ ಸಖತ್ ಕಷ್ಟ ಆಗಿಬಿಡುತ್ತೆ.
ಮೂವತ್ತು ಕಿಲೋಮೀಟ್ರ್ ರೇಂಜ್ ಇದೆ, ಇನ್ನೊಂದು ಎರಡರಿಂದ ಮೂರು ಕಿಲೋಮೀಟ್ರ್ ಎಕ್ಸ್ಟ್ರೀಮ್ ಅಪ್ ಇದೆ ಹೋಗಬೇಕು. ಒಂದು ಕಿಲೋಮೀಟ್ರಿಗೆ ಐದರಿಂದ ಆರು ಕಿಲೋಮೀಟ್ರ್ ರೇಂಜ್ ಕಡಿಮೆ ಆಗ್ತಾ ಇದೆ. ಹತ್ತತ್ರ ನನಗೊಂದು 15 ಕಿಲೋಮೀಟ್ರ್ ರೇಂಜ್ ಬೇಕು, ಅದು ನಾರ್ಮಲ್ ಮೋಡಲ್ಲಿ. ನನ್ನ ಗಾಡಿ 24 ಕಿಲೋಮೀಟ್ರ್ ಅಥವಾ 23 ಕಿಲೋಮೀಟ್ರ್ ಬಂದ ತಕ್ಷಣ ಈಕೋ ಮೋಡ್ಗೆ ಹೋಗ್ಬಿಡುತ್ತೆ. ಈಕೋ ಮೋಡಲ್ಲೇ ನಾನು ಗಾಡಿ ತ್ರಾಟಲ್ನ ಇಳಿದ್ಬಿಟ್ಟು ತಳಿದ್ರೂ ಹೋಗಲ್ಲ. ಸೊ ಏನು ಪವರೇ ಇರಲ್ಲ, ಈ ಜಾಗದಲ್ಲೆಲ್ಲ ಈಕೋ ಮೋಡ್ ಯೂಸೇ ಆಗಲ್ಲ. ಸೊ ನೆಕ್ಸ್ಟ್ ನನಗೆ ಯಾವ ಬಿಲ್ಡಿಂಗ್ ಕಾಣಿಸುತ್ತೆ ಅಲ್ಲಿ ನಿಲ್ಲಿಸಿ ಚಾರ್ಜ್ ಮಾಡಿಕೊಂಡ್ರೆ ನಾನು ಮುಂದೆ ಹೋಗ್ಬೋದು, ಇಲ್ಲ ಅಂತಂದರೆ ಸಖತ್ ಕಷ್ಟ ಆಗುತ್ತೆ. ಆಲ್ರೆಡಿ ಒಬ್ಬರನ್ನ ಸಪೋರ್ಟ್ ಕೇಳಿದೆ, ಅವರು ಮುಂದೆ ಹೋಗಿ ಅಂದ್ಬಿಟ್ರಿ, ಈ ಭಿಕ್ಷೆ ಬೇಡೋರನ್ನ ಮುಂದೆ ಹೋಗಿ ಅಂತಾರಲ್ಲ ಆ ರೀತಿ ಕಳಿಸ್ಬಿಟ್ರು. ಅಲ್ಲೊಂದು ಅಂಗಡೀಲಿ ಕೇಳಿದೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ನೆಕ್ಸ್ಟ್ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ 100% ನಿಲ್ಲಿಸಿ ಮನೆ ಸಿಗುತ್ತೋ ಶಾಪ್ ಸಿಗುತ್ತೋ ಕಾಲಕ್ಕೆ ಬಿದ್ದುಬಿಡೋದಷ್ಟೇ ಅಣ್ಣ, ಒಂದು ಅರ್ಧ ಗಂಟೆ ಚಾರ್ಜ್ ಕೊಡಿ ಅಂತ. ಇನ್ನೊಂದು ಜಂಕ್ಷನ್ ಇದೆ, ಆ ಜಂಕ್ಷನ್ಗೆ ಹೋಗ್ಬಿಟ್ರೆ 2-3 ಕಿಲೋಮೀಟ್ರಲ್ಲಿ ಅಲ್ಲಿಂದ ಈಕೋ ಮಾಡಲ್ ಬೇಕಾದ್ರೂ ಹೋಗ್ಬೋದು ಊಟಿಗೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ತಲೆಯಂತೂ ಏನೂ ಓಡ್ತಿಲ್ಲ. 0.2 ಕಿಲೋಮೀಟ್ರ್ ಹಾಗೆ 1 ಕಿಲೋಮೀಟ್ರ್ ರೇಂಜ್ ಕಡಿಮೆ ಆಗೋಯ್ತು. ಇವಾಗ 0.3 ಬಂದಿದ್ದು. ಸೊ ನೋಡಿದ್ರ ಎಂತ ಅಪ್ಪಿದೆ ಅಂತ. ಇದು ಏರ್ ಪಿನ್ ಬೆಂಡ್ ಎಷ್ಟು, 6 ಇರಬೇಕು ಅನಿಸುತ್ತೆ. ಹೌದು 6. ಎಕ್ಸ್ಟ್ರೀಮ್ ಅಪ್ ಬರ್ತಾಯಿದೆ, ಎಲ್ಲಿ ಚಾನ್ಸ್ ತೊಗೊಳ್ಳಿ ಯಾರಿಗಾರ ಕೇಳಲೇಬೇಕು. ಇನ್ನೊಂದು ಭಯ ಶುರು ಆಗೋಯ್ತು, ಓವರ್ ಹೀಟ್ ಆದರೆ MCU ಹೊಡ್ಕೊಂಡು ಹೋಗ್ಬಿಡ್ತಂತೆ. ಗೊತ್ತಿಲ್ಲ ನನ್ನ ಪರಿಸ್ಥಿತಿ ಏನಂತ ನೋಡಿ. 0.4ಗೆ 28 ಅಂದರೆ 0.2 2 ಕಿಲೋಮೀಟ್ರಿಗೆ ಅಂದರೆ 200 ಮೀಟರ್ಸ್ಗೆ 2% ರೇಂಜು. ದೇವರೇ ದೇವರೇ ದೇವರೇ, ಬೆಳಗ್ಗೆ ಎಲ್ಲ ಭಯಂಕರ ಖುಷಿ ಖುಷಿಯಾಗಿ ಕೊಟ್ಟೆ, ಇವಾಗ ಕೈ ಕೊಡ್ತಾ ಇದೆಯಾ? ಹಂಗೆ ಮಾಡಬೇಡ ನೋಡಿ. ಯಾರು ಅಂದ್ರೆ ಒಬ್ಬರು ಅಂದ್ರೆ ಒಬ್ಬರು ಇಲ್ಲ, ಇದೆಲ್ಲ ಕ್ಯಾರೆಟ್ ಬೆಳೀತಾರೆ ಅನ್ಸುತ್ತಿಲ್ಲಿ. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕೇಳಿಬಿಟ್ರೆ ಬೆಸ್ಟು, ಸುಮ್ಮನೆ ಆಚಿಕಿಚ್ಕೊಂಡು ನಾಯಿ ಪಾಡಾಗೋ ಬದಲು. ಯಾರು ನೋಡ್ತೀನಿ, ಯಾರು ಹೊರಗಡೆ ಇರಲ್ಲ ಮನೆಯಿಂದ ಹೊರಗಡೆ, ಅದೊಂದು ಸಮಸ್ಯೆ. ಇಪ್ಪತ್ತೇಳು ಆಗೋಯ್ತು, ಇನ್ನು 3 ಕಿಲೋಮೀಟ್ರು. ಅಯ್ಯಯ್ಯೋ ಅಯ್ಯಯ್ಯೋ, ಇನ್ನೊಂದು ಏರ್ ಪಿನ್ ಬೆಂಡ್ ಬೇರೆ ಬಂತು. ಇಲ್ಲ ಡೌನ್ ಇದೆ, ಹಿಂದಕ್ಕೆ ತಿರುಗಿಸ್ಕೊಂಡು ಡೌನ್ ಬರ್ತೀನಿ ಅಷ್ಟೇ. ಇಪ್ಪತ್ತಾರು ಹೋಗಿ ತಗೆ, 700 ಮೀಟ್ರಿಗೆ 4 ಕಿಲೋಮೀಟ್ರ್ ರೇಂಜ್ ಹೋಗೆ. ಸೊ ವ್ಯೂ ನೋಡಿ ಸಕ್ಕತ್ತಾಗಿದೆ, ಆದರೆ ಹೆಂಗೆ ಮಾಡೋದು ಇವಾಗ, ತುಂಬ ರಿಸ್ಕ್ ತಗೋತಾ ಏನಲ್ಲ. ಮುಂದೆ ಒಂದು ಶಾಪ್ ಕಾಣಿಸ್ತಾ ಇದೆ, ಅಲ್ಲಿವರೆಗಾರ ಹೋಗ್ಬಿಡುತ್ತಂದೆ, ತಳ್ಳಕ್ಕಾಗಲ್ಲ. ಈ ಕೊಮ್ಮಡ್ಗೆ ಆಗದೆ ಅದು 26 ಇದೆ, ಈ ಕೊಮ್ಮಡ್ಗೆ ಎಳಿತಾ ಇಲ್ಲ. ಓ 25 ಆಗಲ್ಲ, ಹಿಂಗಾದರೆ 100% ಆಗಲ್ಲ. ಮುಂದುಗಡೆ ಒಂದು ಮನೆ ಕಾಣಿಸ್ತಾ ಇದೆ, ಅವ್ರು ಕೊಡಲಿಲ್ಲ ಅಂದರೆ ಮಾತ್ರ ತುಂಬ ಕಷ್ಟ. 1 ಕಿಲೋಮೀಟ್ರಿಗೆ 5 ಕಿಲೋಮೀಟ್ರ್ ರೇಂಜ್ ಅಂದಲ್ವಾ ನೋಡಿ, 30 ಇತ್ತು ಸ್ಟಾರ್ಟಿಂಗ್ ಮಾಡ್ದಂಗೆ, ಇವಾಗ ಹಿಂಗಾಯಿತು. ಸೊ ಈ ವಿಸ್ ಕೊಟ್ಟು ತಗೊಂಬರ್ಬೇಕಾದ್ರೆ ಈ ಜಾಗಕ್ಕೆ ಹುಷಾರಾಗಿರೋದ್ರಲ್ಲಿ ಹುಷಾರಾಗಿರಲಿಲ್ಲ ಅಂದರೆ ಮುಗೀತು. ಈಗ ಎಲ್ಲಿಗೆ ಹೋಗ್ಬೇಕು, ಈ ಮನೆಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲವಲ್ಲ. ಇಲ್ಲಿದೆ ಜಾಗ ಕಿರಣ, ಇದರಿಂದ ಮುಂದೆ ಅಂತೂ ಚಾನ್ಸೇ ಇಲ್ಲ ನಾನು ಹೋಗೋಕ್ಕೆ. ಮನೇಲಿ ಯಾರು ಇದ್ದಾರಾ ಅಂತಲೂ ಗೊತ್ತಿಲ್ಲ. ಈ ರೋಡಲ್ಲಿ 100 ಮೀಟರ್ ಮುಂದೆ ಹೋಗ್ಬೇಕಂದ್ರು ಇನ್ನು ಗಾಡಿಗೆ ಚಾರ್ಜ್ ಇಲ್ಲ ಅಂದರೆ ಚಾನ್ಸೇ ಇಲ್ಲ ಮುಂದಕ್ಕೆ ಹೋಗೋಕ್ಕೆ. ಆಲ್ರೆಡಿ 24 ಬಂದುಬಿಡ್ತು, ಇನ್ನೊಂದು ಸ್ವಲ್ಪ ಮೂವ್ ಮಾಡ್ತಿದ್ದಂಗೆ ಈಕೋ ಮೋಡ್ಗೆ ಹೋಗ್ಬಿಡತ್ತೆ. ಸೊ ಸದ್ಯಕ್ಕೆ ಇವಾಗ ನಾನು ಕಾಣಿಸ್ತಾ ಇರೋದು ಇದೊಂದೇ ಮನೆ, ಇಲ್ಲಿ ಏನೋ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಚಾನ್ಸೇ ಇಲ್ಲ. ಇಲ್ಲೇ ಕಾಯ್ಬೇಕಾಗುತ್ತೆ, ರಾತ್ರಿ ಎಲ್ಲ ಇಲ್ಲೇ ಒದ್ದಾಡಬೇಕಾಗತ್ತೆ. ಸೊ ನನಗೆ ಯಾರೂ ಪರಿಚಯದವರು ಇಲ್ಲ, ಯಾರೂ ಇಲ್ಲ. ಮನೆಯವ್ರು ಕಾಲಕ್ಕೆ ಬಿದ್ದಾದರೂ ಗಾಡಿನ ಸ್ವಲ್ಪ ಚಾರ್ಜ್ ಮಾಡಲೇಬೇಕು ನಾನು ಊಟಿ ತಲುಪಬೇಕು ಅಂದರೆ. ಇವಾಗ ಹೋಗ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಕೊಡ್ತಾರಾ ಬಿಡ್ತಾರಾ, ಚಾರ್ಜಿಂಗ್ ಕತೆ ಏನಾಯಿತು, ಊಟಿಗೆ ಹೋಗಿಲ್ಲ ರೀಚ್ ಆದ್ನ ಅಂತ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ. ಸದ್ಯಕ್ಕೆ ಇವಾಗ ಅವ್ರ ಕಾಲಿಗೆ ಬೀಳಬೇಕು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಏನಾಯಿತು ಅಂತ ನೋಡ್ತೀರಾ. ನಮಸ್ಕಾರ. ಅಮ್ಮ ಕನ್ನಡ ಗೊತ್ತಾ?